प्रिय सिटी वीक्षक निमेलू मदल स्वागत बहुश करोना कंटक भाला बदकु बदलावे आगे कारण ऐन भय आतंक उद्योग निरुद्योग इवेल जो लाकडौन व्यवस्थे एरू हंत लाकडौन मुगीतु मूरने हंत लाकडौन हद्नाक दिन दिन हद्नाक दिन मूरने लाकडौन अदरली सड़लिके मूरने लाकडौन सड़लिके आगे आ सड़लिके लाकडौन भाला व्यवस्थेन मुक्तवा अनुकूल आगुव रीतली सो ई करोना संकटदिंद अथवा कंटकदिंद अदन्न हरडदंते नोडिकोळ्ळुवंत व्यवस्थेयल्लि लाकडौन आदमेले मार्च 22 रिंद नडेयबेकागिरतक्कंत एसएलसि एग्जाम ಮುಂದುವರಿದು ಎಲ್ಲಿವರೆಗೆ ಅನ್ನುವಂತದ್ದು ಇದುವರೆಗೆ ಸಮರ್ಪಕವಾದಂತ ಮಾಹಿತಿಗಳಿಲ್ಲ 21 ನೇ ದಿನ ಮೊದಲನೇ ಒಂದು ಲಾಕ್ ಡೌನ್ ಎರಡನೇ ದಿನ ಎರಡನೇ ಬಾರಿಗೆ 19ನೇ ದಿನಗಳವರೆಗೆ ಎರಡನೇ ಲಾಕ್ ಡೌನ್ ಮೂರನೇದ್ದು ಮೇ 4 ರಿಂದ 14 ದಿನಗಳ ಕಾಲ ಈ ಮೂರನೇ ಲಾಕ್ ಡೌನ್ ಈ ಮೂರನೇ ಲಾಕ್ಡೌನ್ ದಲ್ಲಿ ಸ್ವಲ್ಪ ಸಡಿಲಿಕೆ ಮಾಡಿರೋದ್ರಿಂದ ನಮ್ಮ ಎಜುಕೇಶನ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರು ಎಸ್ಎಲ್ಸಿ ಎಕ್ಸಾಮ್ ಗಳನ್ನು ಜೂನ್ ದಲ್ಲಿ ನಡೆಸಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಹಿಂಟ್ಸ್ ಕೊಟ್ಟಿದ್ದಾರೆ ಆ ಬಗ್ಗೆ ಸೋ ಈ ಹಂತದಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ 2019-20 ರ ಸಾಲಿನ ವಿದ್ಯಾರ್ಥಿಗಳು ಸಾಕಷ್ಟು ಅಭ್ಯಾಸವನ್ನು ಮಾಡಿದರು ಬಹುಶಃ ಹತ್ರತ್ರ 14,000 ವಿದ್ಯಾರ್ಥಿಗಳು ಎಸ್ಎಲ್ಸಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕಾಗಿತ್ತು ಗದಗ ಜಿಲ್ಲೆಯಲ್ಲಿ 2019-20 ರಲ್ಲಿ ಈ ಸಾಲಿನ ಮಕ್ಕಳಿಗಾಗಿ ಬಹಳಷ್ಟು ಕಷ್ಟ ಅಂದ್ರೆ ಕರೋನಾ ಇದರಿಂದ ಎಸ್ಎಲ್ಸಿ ಎಕ್ಸಾಮ್ ಮುಂದೂಡಿದ್ದರಿಂದ ಮಕ್ಕಳು ಆತಂಕದಲ್ಲಿ ಇದ್ದಾರೆ ಸೋ ಈ ಆತಂಕ ಭಯ ಮತ್ತೆ ಅವರಿಗೆ ಇರುವಂತ ಸಮಸ್ಯೆಗಳು ಇವನ್ನೆಲ್ಲ ಬಗೆಹರಿಸಲಿಕ್ಕೆ ನಾವು ಇವತ್ತು ನಮ್ಮ ಗದಗ ಜಿಲ್ಲೆಯ ಡಿಡಿಪಿ ಅವರನ್ನು ಕರೆಸಿದ್ದೇವೆ ಅವರ ಜೊತೆಗೆ ಒಂದು ವಿಶೇಷ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಕರೋನಾ ಕಂಟಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಪರೀಕ್ಷಾ ವಿದ್ಯಾರ್ಥಿಗಳ ಸಂಕಟ ಅಂತ ಆ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಒಂದು ಜವಾಬ್ದಾರಿ ಮತ್ತೆ ನಿಮ್ಮ ಎಲ್ಲ ಆತಂಕ ಭಯಗಳನ್ನು ದೂರ ಮಾಡುವಂತ ಜವಾಬ್ದಾರಿಯೊಂದಿಗೆ ನಮ್ಮ ಗದಗ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಶ್ರೀ ಎನ್ಎಚ್ ನಾಗೂರ್ ಅವರು ಬಂದಿದ್ದಾರೆ ಅವರನ್ನ ನಿಮ್ಮ ಪರವಾಗಿ ಸಿರಿ ಟಿವಿ ವೀಕ್ಷಕರ ಪರವಾಗಿ ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ಸರ್ ಸರ್ ಈಗ ಬಹುಶಃ ನಿಮಗಂತೂ ಸಾಕಷ್ಟು ಗೊತ್ತಿದೆ ಮಕ್ಕಳು ಆತಂಕದಲ್ಲಿದ್ದಾರೆ ಈ ವರ್ಷ ಎಷ್ಟು ವಿದ್ಯಾರ್ಥಿಗಳು ಎಸ್ಎಲ್ಸಿ ಎಕ್ಸಾಮ್ ಗೆ ಅಟೆಂಡ್ ಮಾಡ್ತಾರೆ ಎಷ್ಟು ಬ್ಲಾಕ್ ಗಳನ್ನು ಮಾಡಿದಿರಿ ಜೊತೆಗೆ ಈ 2 ತಿಂಗಳ ಗ್ಯಾಪ್ ನಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನಮಸ್ತೆ ನಾನು ಮೊಟ್ಟಮೊದಲಾಗಿ ನಮ್ಮ ಗದಗ ಜಿಲ್ಲೆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ಅವರನ್ನು ಕೊರೋನಾದಿಂದ ರಕ್ಷಿಸಿದಂತ ಎಲ್ಲ ಪಾಲಕರೊಂದಕ್ಕೆ ಇಲ್ಲಿಂದಲೇ ತಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಆರೋಗ್ಯವನ್ನು ತಾವು ಕಾಪಾಡಿದ್ದೀರಿ ಈ ಕೊರೋನಾ ಕಂಟಕ ನಮಗೆ ಬಂತು ಯಾರು ಕೂಡ ಪರೀಕ್ಷೆ ಬಗ್ಗೆ ಸಂಕಟವನ್ನು ಅನುಭವಿಸಬಾರದು ಈ ಪರೀಕ್ಷೆ ಮೊಟ್ಟಮೊದಲು ನಮ್ಮ ಪರೀಕ್ಷೆ ಏನಪ್ಪಾ ಅಂತಂದ್ರೆ ಈ ಕೊರೋನಾ ಪರೀಕ್ಷೆ ಅಂತ ನಾವು ತಿಳ್ಕೊಬೇಕು ಈ ಕರೋನಾ ಪರೀಕ್ಷೆಯನ್ನು ಪಾಸ್ ಆದರೆ ಮುಂದಿನ 106 ಪ್ರಶ್ನೆಗಳನ್ನು ನಾವು ಪರೀಕ್ಷೆಯನ್ನು ನಡೆಸಬಹುದು ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಈ ಒಂದು ಕರೋನಾ ಒಂದು ಎದುರಿಸೋಣ ಧೈರ್ಯವಾಗಿ ಎದುರಿಸೋಣ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಣ ಎಲ್ಲರೂ ಮಾಸ್ಕ್ ಧರಿಸೋಣ ಮತ್ತು ನಾವು ಪದೇ ಪದೇ ಕೈ ತೊಳೆಯೋಣ ಇದರ ಜೊತೆಗೆ ಆರೋಗ್ಯ ಕಾಪಾಡಿಕೊಂಡು ಈಗ ನಮಗೆ ಪರೀಕ್ಷೆ 1ನೇ ತರಗತಿಯಿಂದ 9ನೇ ತರಗತಿ ಪರೀಕ್ಷೆ ಇಲ್ಲದೇನೆ ಆಯಿತು ಅಂತ ಅನ್ನುವಂತ ಆತಂಕ ಮನೆ ಮಾಡಿ ನಮಗೂ ಪರೀಕ್ಷೆ ನಡೆಯತದೋ ಇಲ್ಲವೋ ಅಂತ ಅನ್ನುವಂತ ಒಂದು ವಿಚಾರ ನಿಮ್ಮೆಲ್ಲರಲ್ಲಿ ಬಂದಿರಬಹುದು ಸಹಜ ಆದರೆ ನಿಶ್ಚಿತವಾಗಿ ಹೇಳ್ತಾ ಇದ್ದೀವಿ ಎಸ್ಎಲ್ಸಿ ಪರೀಕ್ಷೆ ನಡೆಸ್ತೀವಿ ನಾವು ಈ ಎಸ್ಎಲ್ಸಿ ಪರೀಕ್ಷೆಯನ್ನ ನಾವು ಜೂನ್ 2ನೇ ಅಥವಾ 3ನೇ ವಾರ ನಡೆಸುವಂತ ಸಾಧ್ಯತೆ ಇದೆ ನಮಗೆ ಕಳೆದ 4 ದಿನ ಹಿಂದೆ ಮಾನ್ಯ ಶಿಕ್ಷಣ ಸಚಿವರ ಜೊತೆಗೆ ಸಂವಾದ ಮೂಲಕ ತಿಳ್ಕೊಂಡ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ ಈ ಒಂದು ನಮ್ಮ ರಾಜ್ಯದಲ್ಲಿ ಗುಣಮುಖವಾಗುವವರ ಸಂಖ್ಯೆ ಹೆಚ್ಚಾಗಿದೆ ಕರೋನಾದಿಂದ ಹಾಗಾಗಿ ಅವರು ಜೂನ್ 2ನೇ ಅಂತ 3ನೇ ವಾರದಲ್ಲಿ ಪರೀಕ್ಷೆ ನಡೆಸುವಂತ ಮುನ್ಸೂಚನೆ ನೀಡಿದ್ದಾರೆ ಅದು ವೇಳಾಪಟ್ಟಿ ಕೂಡ ನಾವು ಮೇ ಕೊನೆಯ ವಾರದಲ್ಲಿ ಪ್ರಕಟಿಸ್ತೀವಿ ಆ ದೃಷ್ಟಿಯಿಂದ ಪರೀಕ್ಷೆ ನಡೆಯುತ್ತದೆ ಅನ್ನುವಂತದ್ದು ನಿಶ್ಚಲವಾಗಿ ಹೇಳಬಲ್ಲೆ ನಾನು ಇದರ ಬಗ್ಗೆ ಯಾರು ಆತಂಕ ಪಡಬಾರದು ನೀವು ಮನೆಯಲ್ಲಿ ಇದ್ದುಕೊಂಡೇ ತಾವೆಲ್ಲರೂ ದಿನಾಲೂ ಒಂದೊಂದು ತಾಸ್ ಓದ್ರಿ ಬರೀರಿ ಹಾಗೇನೇ ನಾವು ಚಂದನ್ ಟಿವಿಯಲ್ಲಿ ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ 4:30 ವರೆಗೆ ಎಸ್ಎಲ್ಸಿ ಸಂಬಂಧಪಟ್ಟಂತ ಒಂದು
ಸರಣಿ ಅಧ್ಯಯನಗಳನ್ನು ನುರಿತ ಪ್ರಾಧ್ಯಾಪಕರಿಂದ ನಾವು ಪ್ರಸಾರ ಮಾಡ್ತೀವಿ ಅದನ್ನ ನೋಡಿ ಹೀಗೆ ಮಾಡ್ತಾ ಮಾಡ್ತಾ ಮನೆಯಲ್ಲಿ ಇದ್ದುಕೊಂಡು ಅಧ್ಯಯನದ ನಿರಂತರತೆಯನ್ನು ಕಾಪಾಡಿಕೊಳ್ಳಿ ಅಂತ ಮೊದಲನೇ ಮಾತು ನಾನು ಹೇಳ್ತಾ ಇದ್ದೀನಿ ಎಷ್ಟು ವಿದ್ಯಾರ್ಥಿಗಳು ಏನು ಏನೇನು ನಮ್ಮ ಜಿಲ್ಲೆಯಲ್ಲಿ ಸರ್ ಟೋಟಲ್ ಆಗಿ ರೆಗ್ಯುಲರ್ ವಿದ್ಯಾರ್ಥಿಗಳು 13454 ಇದ್ದಾರೆ ಖಾಸಗಿ ವಿದ್ಯಾರ್ಥಿಗಳು 480 ಇದ್ದಾರೆ ಟೋಟಲ್ ಆಗಿ 13934 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಆಮೇಲೆ ನಮ್ಮಲ್ಲಿ ಒಟ್ಟು 56 ಕೇಂದ್ರಗಳು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಎರಡು ಕೇಂದ್ರಗಳು ಖಾಸಗಿ ವಿದ್ಯಾರ್ಥಿಗಳಿಗೆ ಒಟ್ಟು 58 ಕೇಂದ್ರಗಳನ್ನು ನಾವು ಮಾಡಿದ್ದೀವಿ ನಮ್ಮ ಗದಗ ಸಿಟಿನಲ್ಲಿ ಜಾಸ್ತಿ 14 ಸೆಂಟರ್ಸ್ ಇದೆ ರೋಣದಲ್ಲಿ 12 ಸೆಂಟರ್ ಇದೆ ಉಳಿದ ಕಡೆ 8 7 6 ಹೀಗಿದೆ ಟೋಟಲ್ ಆಗಿ ಎಲ್ಲಾ ಸಿದ್ಧತೆ ಇದೆ ಆದರೆ ಬಹಳಷ್ಟು ಪಾಲಕರಲ್ಲಿ ಈ ಕರೋನಾ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದನೆ ಆರೋಗ್ಯದ ಚಟುವಳಿಕೆಯನ್ನ ಆರೋಗ್ಯದ ಒಂದು ಸೂಚನೆಗಳನ್ನು ಅನುಪಾಲನೆ ಮಾಡದ್ರೆ ಪರೀಕ್ಷೆ ನಡೆಸ್ತಾರೆ ಹಾಗೋ ಅನ್ನುವಂತ ತಮ್ಮಲ್ಲಿ ಆತಂಕ ಇರಬಹುದು ನಾವು ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಮಕ್ಕಳು ನಮ್ಮ ಮಕ್ಕಳಿದ್ದಾಗೆ ಎಲ್ಲಾ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳೋ ನಮ್ಮ ಧರ್ಮ ಆ ಆರೋಗ್ಯ ಕಾಪಾಡಿಕೊಳ್ಳೋ ದೃಷ್ಟಿಯಿಂದನೇ ನಾವು ಈ ಪರೀಕ್ಷೆ ಮುಂದೂಡಲಾಗಿತ್ತು ಇನ್ನೂ ಕೂಡ ಹೇಳ್ತಾ ಇದ್ದೀವಿ ಮಕ್ಕಳ ಆರೋಗ್ಯವೇ ನಮಗೆ ಪರಮ ಭಾಗ್ಯ ಅದು ನೋಡಿಕೊಂಡೇ ಪರೀಕ್ಷೆ ನಡೆಸ್ತೀವಿ ನಾವು ಕರೋನಾ ಕ್ಲಿಯರ್ ಆದ್ಮೇಲೆ ಪರೀಕ್ಷೆ ನಡೆಸುವಂತ ಸಾಧ್ಯತೆಗಳು ಶಿಕ್ಷಣ ಸಚಿವರು ನೀಡಿದ್ದಾರೆ ಆ ಪ್ರಕಾರ ನಾವು ಮುಂದುವರಿತೀವಿ ಸರ್ ಓಕೆ ಒಟ್ಟಾರೆ ಅಂದ್ರೆ ಈ ಪರೀಕ್ಷೆಗಳು ನಡೆದರೂ ಕೂಡ ಕರೋನಾ ಕ್ಲಿಯರ್ ಆಗಬೇಕು ಲಾಕ್ ಡೌನ್ ಹೋಗಬೇಕು ಅದಾದ ಮೇಲೆ ಸುರಕ್ಷಿತವಾದಂತ ವಾತಾವರಣ ಬಂದಾಗ ಮಾತ್ರ ನೀವು ಎಸ್ಎಲ್ಸಿ ಎಕ್ಸಾಮ್ ಗಳನ್ನು ನಡೆಸುತ್ತೀರಿ ವಿಶೇಷವಾಗಿ ಜೂನ್ 2ನೇ ವಾರ ಅಥವಾ 3ನೇ ವಾರದಲ್ಲಿ ಎಕ್ಸಾಮ್ ನಡೆಯುವಂತ ಸಾಧ್ಯತೆ ಇದೆ ಓಕೆ ಈಗ ಕರೋನಾ ಈ ಒಂದು ಲಾಕ್ ಡೌನ್ ಆದ ಮೇಲೆ ಬಹುಶಃ ಏನಾಗಿದೆ ಹುಡುಗರೆಲ್ಲ ಶಾಲೆಯಿಂದ ಮನೆಗೆ ಹೋದ್ರು ಹಾಸ್ಟೆಲ್ ಇಂದ ಮನೆಗೆ ಹೋದ್ರು ಸೋ ಅವರಿಗೆ ಏನು 40 60 ದಿನಗಳ ಕಾಲ ಹೆಚ್ಚು ಕಡಿಮೆ ಕರೋನಾದಿಂದ ಏನು ನಾವು ಬದುಕ್ತೀವೋ ಇಲ್ಲೋ ಏನಾಗುತ್ತೋ ಏನೋ ಏನು ಓದಿ ಏನು ಮಾಡೋದು ಪೇರೆಂಟ್ಸ್ ಒಂದು ಕಡೆ ಉದ್ಯೋಗ ಇಲ್ಲ ಮನೆಯಲ್ಲಿ ಲಾಕ್ ಡೌನ್ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ವಾತಾವರಣ ಸಿಗ್ತಾ ಇಲ್ಲ ಮಾನಸಿಕ ಸ್ಥಿತಿ ಸರಿ ಇಲ್ಲ ಭಯ ಆತಂಕ ಈ ವ್ಯವಸ್ಥೆಯಲ್ಲಿ ಪರೀಕ್ಷೆಗಳು ನಡೆದರೆ ಎಷ್ಟು ವಿದ್ಯಾರ್ಥಿಗಳು ಸಮರ್ಪಕ ಉತ್ತರವನ್ನು ಕೊಡಬಹುದು ಆ ನಿಟ್ಟಿನಲ್ಲಿ ಪಾಲಕರ ಬಹುತೇಕ ಬೇಡಿಕೆ ಏನು ಅಂದ್ರೆ ಈ 40 ದಿನ ಏನು ಲಾಕ್ ಡೌನ್ ಆಗಿದ್ರಲ್ಲ ಆ ಮಕ್ಕಳಿಗೆ ಏನಾದರೂ ನೀವು ಮತ್ತೆ ಪುನರಾವಲೋಕನೆ ಮಾಡುವಂತದ್ದು ಮಕ್ಕಳಿಗೆ ಮತ್ತೊಂದಿಷ್ಟು ತರಬೇತಿ ಕೊಡುವಂತದ್ದು ವಿಷಯ ತಜ್ಞರಿಂದ ಮತ್ತಷ್ಟು ತಿಳುವಳಿಕೆ ಮಾಡುವಂತದ್ದು ಅಥವಾ ಈಗಾಗಲೇ ಏನಾರ ಮಾಡಿದ್ದು ಇದ್ರೆ ಏನೇನು ವ್ಯವಸ್ಥೆ ಅಂತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ತಾವು ಯಾಕಂದ್ರೆ ನಮ್ಮ ಗದಗ ಜಿಲ್ಲೆಯಲ್ಲಿ ನಾವು ನಿರಂತರವಾಗಿ ಎಲ್ಲ ಪ್ರಾಧ್ಯಾಪಕರ ನಮ್ಮ ಶಿಕ್ಷಕರ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರ ಮತ್ತು ಕ್ಷೇತ್ರ ಶಿಕ್ಷಣ ಸಹಕಾರದೊಂದಿಗೆ ನಿರಂತರವಾಗಿ ಕಾರ್ಯಕ್ರಮ ಚಾಲು ಇಟ್ಟಿದ್ದೀವಿ ನಾವು ಹೇಗಪ್ಪ ಅಂತಂದ್ರೆ ಈಗಾಗಲೇ ನಾವು ಇವತ್ತು ನಾವು ಚಕ್ರವರ್ತಿ ಪತ್ರಿಕೆಯಿಂದ ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ರು ಸಾಕಷ್ಟು ಪ್ರಶ್ನೆಗಳು ಬಂದವು ಪಾಲಕರು ಕೇಳಿದ್ರು ಒಬ್ರು ಅಜ್ಜಿ ಕೇಳಿದ್ರು ಅಜ್ಜ ಕೇಳಿದ್ರು ಅಂತಮ್ರು ಕೇಳಿದ್ರು ಅವ್ರಿಗೆಲ್ಲ ಉತ್ತರ ಕೊಟ್ಟವು ಇದಕ್ಕಿಂತ ಮುಂಚೆ ನಾ ಮೊನ್ನೆ ಮೇ 24 ತಾರೀಕಿಗೆ ಫೋನ್ ಇನ್ ಕಾರ್ಯಕ್ರಮ ಮಾಡಿದೆವು ಸುಮಾರು 150 ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆವು ನಾವು ಅಲ್ಲಿ ಏನಾಗಿತ್ತು ಅಂದ್ರೆ ಮಕ್ಕಳಿಗೆ ಆತಂಕವನ್ನು ದೂರ ಮಾಡ್ತಾ ಇದೀವಿ ನಾವು ಹೌದು ಮಕ್ಕಳ ಮನಸ್ಸನ್ನ ನಾವು ಖುಷಿ ಕೊಡ್ತಾ ಇದೀವಿ ನಾವು ಹೆದರು ಕಾಣಿಲ್ಲ ಇದು ಒಂದು ದೊಡ್ಡ ಪರೀಕ್ಷೆ ಅಲ್ಲ ಇದು ಜೀವನದ ಪ್ರಥಮ ಪರೀಕ್ಷೆ ಈ ಪ್ರಥಮ ಪರೀಕ್ಷೆಯನ್ನ ಮೊದಲ ಹೆಜ್ಜೆಯನ್ನ ಗಟ್ಟಿಯಾಗಿ ಊರಿದ್ರೆ ಮುಂದಿನ ದಿನಮಾನದಲ್ಲಿ ಬರತಕ್ಕಂತ ಪರೀಕ್ಷೆಗಳನ್ನ ಬಹಳ ಅದ್ಭುತವಾಗಿ ಎದುರಿಸಬಲ್ಲರಿ ನೀವು ಅನ್ನುವಂತ ಆತ್ಮವಿಶ್ವಾಸ ತುಂಬುವ ಕೆಲಸ ನಾವು ಮಾಡ್ತಾ ಇದೀವಿ ಒಂದೇ ಆಮೇಲೆ ನಾವು ಏನು ಶಾಲೆಗಳ ಮೂಲಕ ಏನು ಎಸ್ಎಲ್ಸಿ ಮಕ್ಕಳಿದ್ದಾರೆ ಅವರೆಲ್ಲ ಮಕ್ಕಳ ಪಾಲಕರ ಫೋನ್ ನಂಬರ್ ತಗೊಂಡಿದೀವಿ ಆ ಫೋನ್ ನಂಬರ್ ಬಳಸಿಕೊಂಡು ಮಕ್ಕಳಿಗೆ ನಿರಂತರವಾಗಿ ನಮ್ಮ ಶಿಕ್ಷಕ ವಿಶೇಷ ಶಿಕ್ಷಕರು ಫೋನ್ ಮಾಡಿ ನಿಮಗೆ ಯಾವ ವಿಷಯ ಏನು ಟಫ್ ಅನಿಸ್ತದೆ ಏನ್ ಮಾಡ್ತಾ ಇದೆ ಅನ್ನುವಂತ ಒಂದು ಕೇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ನಮ್ಮ ಮುಖ್ಯ ಗುರುಗಳು ಶಿಕ್ಷಕರು ಮಕ್ಕಳ ಪಾಲಕರ ಮನೆಗೆ ಹೋಗಿ ನೋಡಿ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದಾರೆ ಆ ವಾಟ್ಸಪ್ ಗ್ರೂಪ್ ಮೂಲಕ ಮಕ್ಕಳಿಗೆ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಕ್ವಶನ್ ಪೇಪರ್ಸ್ ಕಳಿಸ್ತಿದ್ದಾರೆ ಅಲ್ಲಿ ವಾಟ್ಸಪ್ ಗ್ರೂಪ್ ಮೂಲಕ ಅವರು ಪ್ರಶ್ನೆಗಳನ್ನು ತಗೊಂತಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಹೀಗೆ ನಿರಂತರವಾಗಿ ನಡೆದೇ ಇದೆ ಒಂದು ಹಾಗೇನೆ ಮತ್ತು ನಾವು ಯಾವ ಒಂದು 40 ಹೆಚ್ಚು ಮಕ್ಕಳು ಇಲ್ದಿರ್ತಕ್ಕಂಥ ಶಾಲೆಗಳಲ್ಲಿ ಪ್ರತಿ ಶಿಕ್ಷಕರು ದತ್ತು ಕೊಟ್ಟಿವಿ 8 9 10 6 ಮಕ್ಕಳು ದತ್ತು ಕೊಟ್ಟಿವಿ ಸಂಪೂರ್ಣವಾಗಿ ಆ ಮಕ್ಕಳ ಕಾಳಜಿ ಮಾಡುವಂತ ಕೆಲಸ ಆ ಶಿಕ್ಷಕರು ಒಪ್ಪಿಸಿದೀವಿ ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಮಕ್ಕಳಲ್ಲಿ ಏನ್ ಮಾಡಿವಪ್ಪ ಅಂದ್ರೆ ಸಂಪರ್ಕ ಶಿಕ್ಷಕ ಅಂತ ಮಾಡಿವಿ ವೆರಿ ಗುಡ್ ಸಂಪರ್ಕ ಶಿಕ್ಷಕ ಮೀನಿಂಗ್ ಏನಪ್ಪ ಅಂದ್ರೆ ಒಬ್ಬ ಶಾಲೆಗೆ ಒಬ್ಬ ಸಂಪರ್ಕ ಶಿಕ್ಷಕ ಮಾಡಿಕೊಂಡು ಆ ಸಂಪರ್ಕ ಶಿಕ್ಷಕನು ಆ ಮಗುವಿಲ್ಲಿರ್ತಕ್ಕಂಥ ವಿಷಯವಾರ ಎಲ್ಲಾ ಪ್ರಶ್ನೆಗಳನ್ನು ಕ್ರೋಢೀಕರಣ ಮಾಡ್ತಾನೆ ಕ್ರೋಢೀಕರಣ ಮಾಡಿ ಆ ಪ್ರಶ್ನೆಗಳು ವಿಷಯವಾರ ವಿಂಗಡಣೆ ಮಾಡ್ತಾನೆ ವಿಂಗಡಣೆ ಮಾಡಿ ಸಬ್ಜೆಕ್ಟ್ ಟೀಚರ್ ಕೊಡ್ತಾನೆ ಸಬ್ಜೆಕ್ಟ್ ಟೀಚರ್ ಕೊಟ್ಟಂತವರು ವಾರದ 6 ದಿನಗಳಲ್ಲಿ 6 ವಿಷಯ ಒಂದೊಂದು ವಾರದಲ್ಲಿ ಒಂದು ದಿನಕ್ಕೆ ಆ ಸಬ್ಜೆಕ್ಟ್ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿದ್ಧ ಮಾಡಿಕೊಂಡು ಫೋನ್ ಮೂಲಕ ತಿಳಿಸುವಂತ ಕೆಲಸ ಮಾಡ್ತಾನೆ ಹೀಗೆ ಸಂಪರ್ಕ ಸಿದ್ಧತೆ ಶಿಕ್ಷಕರನ್ನ ಬಳಸಿಕೊಂಡು ಕೂಡ ಮಾಡ್ತಾ ಇದ್ದೀವಿ ಹಾಗೆ ನಾವು
राज्य मटदली मान्य शिक्षण सचिव सहकार नेरवे मार्गदर्शन मेरे ना चंदन टीवी कूड़ा कार्यक्रम आरंभ इे एप्रील इतना मूर् गंटे नाकूरी वे प्रतिदिन अल्ली एस एल सी पाठ बरत विषय पाठ नुरीत प्राध्यापक पाठ प्रसार आगे अद्वू मनक नोडबू कलीबू सर प्रश्न ऐन आ टी वो बरता क्वेश्चन आंसर अथवा अदर मेले क्वेश्चन बरतो अदर मेले क्वेश्चन पेपर तेत पाठ इंतुद्ध इडी विषय बेचे पाठ इत ओके अल्ली मेले प्रश्न बरंग इडी वर्षवी ओदिता इडिया अभ्यास प्रश्न बरतव ना मकल के यहा पाठली प्रश्न बरतव एंक प्रश्न प्रश्न डीटेल हेबिटी विशेषवा तम गमन तोरद्रे प्रथम भाषे नल्वत प्रश्न उल्ल भाषे मूवत् प्रश्न हीगेल ओदली हद्द निम्स एक्स्ट्रा कोट्दी आम इंग्लिश हिंदी कूड़ा अर्ध घंटे टाइम हेच्चुटी इवेल विषय मकल मनवरकेटी विशेष ओद मन कार्यक्रम नम राज्यद विशेषवा गदग जिले उत्तम हेसर पड़ा वो कार्यक्रम अब अली मकल के ना ओदुवंत केस बरियंत केस दृढ़ीकरण माड़ केस और कलिकेय कंद निवारण केस साकु नम शिक्षक श्रम वह नम दुर्दशात इत प्रपंच बंद मत नम गदू बंद करोना इत बरदे तुम नमेंगे हेल्प आती तो, मकल के आतंक मने एलू अन्स्त सहज ऐनप परीक्षा मुगर चेनाती करोना बंद नम्बर अड्डा ओद नेपीत आतंक दयवू मकल के हेती नानु सल सामर्थ्य मकल के मनवरक आयतु अब मरियोद इट इस ह्यूमन बीयिंग अदी यारू आतंक पड़बार् पर्फेक्ट यार मरी साध्यते तंदे मरती निम्न जन्मदिन मरती ताये मरती मरती हीगे मरक आगोल या मरक दिन नेनपी नम ते ताये रिपीटेडली ओद रिपीटेडली बरी ग्याबार विषय बेहे आर ग्यादे दिन विषय वो गंटे ओद गंटे बर दिन एर तास विषय बेलस अस्ट साक सर वो मकल के दुड आतंक अरे साइंस मैथमेटिक्स एंड इंग्लिश ಈ ಮೂರು ವಿಷಯದ ಬಗ್ಗೆ ಬಹಳ ಭಯ ಅದು ಯಾರಿಗೋ ಇರಬಹುದು ನಮ್ಮನ್ನ ಹಿಡಿದು ಈ ಮಕ್ಕಳಿಗಾಗಿ ನೀವು ಏನು ಈ ಎಕ್ಸಾಮ್ ಬರುವ ಹತ್ತಿರ ಹತ್ತಿರ ಇರುವಾಗ ಏನಾದರೂ ಸ್ಪೆಷಲ್ ತರಗತಿಗಳನ್ನು ಹಾಕಿ ಪಾಠ ಮಾಡುವಂತದ್ದು ರಿವಿಷನ್ ಮಾಡುವಂತದ್ದು ಏನಾದರೂ ಒಂದು ಪ್ಲಾನ್ ಮಾಡ್ತೀವಿ ಅವಶ್ಯ ಮಾಡ್ತೀವಿ ಸರ್ ನಾವೀಗ ನಾವು ಮೇ ಎಂಡ್ ಗೆ ಕ್ವೆಶ್ಚನ್ ಪೇಪರ್ ಇದು ಏನೋ ಟೈಮ್ ಟೇಬಲ್ ಬಿಟ್ಟ ಆದ್ಮೇಲೆ ಒಂದು 10 ಟು 15 ಡೇಸ್ ರಿವಿಷನ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ಪ್ರತಿ ಶಾಲಾ ಹಂತದಲ್ಲಿ 10 ಟು 15 ಡೇಸ್ ಮಕ್ಕಳಿಗೆ ರಿವಿಷನ್ ಮಾಡ್ತೀವಿ ಸಬ್ಜೆಕ್ಟ್ ವೈಸ್ ರಿವಿಷನ್ ಮಾಡ್ತೀವಿ ಅವರು ಇರ್ತಕ್ಕಂತ ಎಲ್ಲ ಆತಂಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಕೆಲಸ ರೂಢಿ ಮಾಡಿಸುವಂತ ಕೆಲಸ ಶಾಲಾ ಹಂತದಲ್ಲಿ ಮಾಡ್ತೀವಿ ಯಾರು ಆತಂಕ ಪಡಂಗಿಲ್ಲ ಟೈಮ್ ಟೇಬಲ್ ಇನ್ನೊಂದು ಎರಡು ದಿನದ ಗಟ್ಟೆ ಟೈಮ್ ಟೇಬಲ್ ಹೊರಬಿಡಂಗಿಲ್ಲ 15 ದಿನ ಮುಂಚೆ ಹೊರಬಿಡ್ತೀವಿ ನಾವು ರಿವಿಷನ್ ಕ್ಲಾಸ್ ಆರಂಭ ಮಾಡ್ತೀವಿ ಮಕ್ಕಳಲ್ಲಿ ಭಯ ಹೋಗಿಸಿ ಅವರು ಖುಷಿಯಾಗಿಸಿ ಪರೀಕ್ಷೆ ನಡೆಸ್ತೀವಿ ಸರ್ ಎಸ್ ಯಾವುದೇ ಆತಂಕವನ್ನು ಪಡುವಂತ ಅವಶ್ಯಕತೆ ಇಲ್ಲ ಏನು ಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂತೀವಿ ಸರಿ ಈಗ ಒಂದು ಸಾಮಾಜಿಕ ಅಂತರವನ್ನು ಕೈಕೊಳ್ಳಬೇಕು ಕರೋನಾ ಕಂಟಕ ಇರೋದರಿಂದ ಇದು ಅಗತ್ಯವಾಗಿ ಬೇಕು ಹೌದು ಅದಕ್ಕಾಗಿ ಬೇಕಾಗತಕ್ಕಂತ ಮಕ್ಕಳಿಗೆ ಮಾಸ್ಕ್ ಸ್ಯಾನಿಟೈಜರ್ ಮತ್ತೆ ಒಂದು ಕ್ಲಾಸಿಗೆ 40 ಮಕ್ಕಳು ಕೂತ್ಕೊಳ್ಳಸ್ತೀರಿ 25 24 ಎಸ್ ಈಗ ಅದರಲ್ಲಿ ಏನಾದರೂ ಕಡಿಮೆ ಮಾಡಿ ಸಾಮಾಜಿಕ ಅಂತರ ಅಂದ್ರೆ ಸ್ವಲ್ಪ ನೀವು ಕಡಿಮೆ ಆಗಬೇಕು ಸೊ ಅದನ್ನ ಏನಾದರೂ ಒಂದು ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಮಾಡ್ಕೊಂಡಿದ್ದೀವಿ ಸರ್ ಅದೆಲ್ಲ ನಾವು ಸೆಟ್ ಐಟ್ ಮಾಡ್ಕೊಂಡಿದ್ದೀವಿ 58 ಕೇಂದ್ರಗಳಲ್ಲಿ ಕೂಡ ನಾವು ಏನು ಬ್ಲಾಕ್ಸ್ ಇದೆಯಲ್ಲ 24 ಮಕ್ಕಳು ಕೂರಿಸೋದಿಲ್ಲ ನಾವು ಈಗ ನಾವು 18 ರಿಂದ 20 ಮಕ್ಕಳು ಕೂರಿಸುವಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಕನಿಷ್ಠ 1 ಮೀಟರ್ ಅಂತರವನ್ನ ಕಡ್ಡಾಯವಾಗಿ ಮಕ್ಕಳಿಗೆ ಇಡ್ತೀವಿ ನಾವು ಒಂದು ಗ್ಯಾಪ್ ಒಂದು ಡೆಸ್ಕ್ ಒಬ್ಬರನೇ ಕೂರಿಸ್ತೀವಿ ಮತ್ತೆ ನೆಕ್ಸ್ಟ್ ಡೇಸ್ ಕೂರಿಸಂಗಿಲ್ಲ ಈ ತರ ಮಾಡ್ಕೊಂಡು ಸಾಮಾಜಿಕ ಅಂತರ ಕಾಪಾಡ್ಕೊಳ್ತೀವಿ ಆಮೇಲೆ ಶಾಲಾವಾರು ನಾವು ಸಂಸ್ಥೆ ಏನು ಈ ಸೆಂಟರ್ ವೈಸ್ ಸ್ಯಾನಿಟೈಜರ್ ಮತ್ತು ಎಲ್ಲ ಕೊಡ್ತಾ ಇದ್ದೀವಿ ನಾವೇನೆ ಅದು ಟೆಂಪರೇಚರ್ ಟೆಸ್ಟ್ ಮಾಡುವಂತ ಗನ್ ಇರಬಹುದು ಆಮೇಲೆ ನಾವು ಹ್ಯಾಂಡ್ ವಾಶ್ ಮಾಡ್ತೀವಿ ಥರ್ಮಲ್ ಸ್ಯಾನಿಟೈಜರ್ ಇರಬಹುದು ಶಾಲೆಗೆನೇ ನಾವು ಪೂರೈಸುವಂತ ಕೆಲಸ ಮಾಡ್ತಾ ಇದ್ದೀವಿ ಈಗ ನಾವು ಈಗಾಗಲೇ ಮಾತಾಡಿದಂಗ ಈಗ ಮಕ್ಕಳು ಕೂಡ ಮಾಸ್ಕ್ ಕೊಡಿಸುವಂತದ್ದು ಯಾರು ಡೋನರ್ ಸಿಗುತ್ತಾರೆ ಅನ್ನುವಂತದ್ದು ಅವಲೋಕನ ಮಾಡ್ತಾ ಇದ್ದೀವಿ ಎಲ್ಲ ಬಿಯರ್ಗೂ ಕೇಳಿದೀವಿ ಈಗ ಯಾರಾದರೂ ಡೋನರ್ ಸಿಕ್ಕರೆ ಡೋನರ್ ಕಡೆ ಪಡ್ಕೊಳ್ಳೋದು ಇಲ್ಲಪ್ಪ ಶಾಲಾ ವತಿಯಿಂದ ಕೊಡಿಸಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದನ್ನ ವಿದಿನ್ 2 ಡೇಸ್ ತೀರ್ಮಾನ ತಗೊಂತೀವಿ ಸರ್ ಅಲ್ಲ ಈಗ ನಿಮ್ಮ ಜೆಡಿಪಿ ಅಧ್ಯಕ್ಷ ಏನು ಹೇಳಿದ್ರಲ್ಲ ಆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೊಡ್ತೀವಿ ಅಂತ ಅಂದಿದ್ದಾರೆ ಅವರು ಸಿಇಓ ಅವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ ಅದು ಫೈನಲ್ ಆಗಬೇಕಾಗಿದೆ ಸರ್ ಸರ್ ನಮಸ್ಕಾರ ಸರ್ ಹಲೋ 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 ಹಲೋ
ಸರ್ ಅನಂತ ಕಾರ್ಕಳವರು ಸಿಟಿ ಟಿವಿ ಇಂದ ಮಾತಾಡೋದು ನಮಸ್ಕಾರ ಸರ್ ಆರಾಮಿದ್ದೀನಿ ಸರ್ ಸರ್ ನಾವಿಲ್ಲಿ ತಮ್ಮ ಡಿಡಿಪಿ ಅವರ ಜೊತೆಗೆ ಮಾತಾಡ್ತಾ ಇದ್ದೀವಿ ಕರೋನಾ ಕಂಟಕ ಎಸ್ಎಸ್ಎಲ್ಸಿ ಪರೀಕ್ಷಾ ವಿದ್ಯಾರ್ಥಿಗಳ ಸಂಕಟ ಅಂತ ಒಂದು ವಿಶೇಷ ಚರ್ಚೆ ನಡೆದಿದೆ ಸೋ ಈ ಚರ್ಚೆಯಲ್ಲಿ ಒಂದು ವಿಷಯ ಬಂತು ತಮ್ಮ ಎದುರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಒಟ್ಟು 14000 ಮಕ್ಕಳು ಈ ಸಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಗೆ ಕೂತ್ಕೊಳ್ತಾ ಇದ್ದಾರೆ ಕೇಂದ್ರಗಳು ಇದಾವೆ ಆಮೇಲೆ ತಾವಿಗಾಗಲೇ ಓದಿನ ಮನೆ ಅದು ಇದು ಅಂತ ಹೇಳಿ ಸಾಕಷ್ಟು ಮಕ್ಕಳಿಗಾಗಿ ಆಮೇಲೆ ಲೈಟಿನ ವ್ಯವಸ್ಥೆ ಸಿಕ್ಕಾಪಟ್ಟಿ ಮಾಡಿದಿರಿ ಆಮೇಲೆ ಮನ್ನೆ ಒಂದು 9 ಲಕ್ಷದಿಂದ ಹೆಚ್ಚು ನೀವು ಮಾಸ್ಕ್ ಗಳನ್ನು ಹಂಚಿದಿರಿ ನಾವು ಗದಗ ಜಿಲ್ಲಾ ಜನತೆ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ತಮ್ಮಿಂದ ಎರಡು ಉತ್ತರವನ್ನ ಪಡೆಕೊಳ್ಳಕ್ಕೆ ನಾನು ಫೋನ್ ಮಾಡಿದ್ದೆ ಈ 14000 ಮಕ್ಕಳಿಗೆ ಮಾಸ್ಕ್ ಗಳನ್ನು ಕೊಡುವಂತ ಕೆಲಸ ನಿಮ್ಮ ಜಿಲ್ಲಾ ಪಂಚಾಯತಿಯಿಂದ ಆಗಬೇಕಲ್ಲ ಎಸ್ಎಸ್ಎಲ್ಸಿ ಪರೀಕ್ಷೆ ಬರುವಂತ ಮಕ್ಕಳಿಗೆ ಕಂಪಲ್ಸರಿ ಕೊಡ್ತೀವಿ ಸರ್ ಕೊಡಬೇಕು ಶಿಕ್ಷಕರಿಗೂ ಕೊಡ್ತೀವಿ ಶಿಕ್ಷಕರಿಗೂ ಕೊಡ್ತೀರಿ ಸೂಪರ್ವೈಸರ್ಗೂ ಕೊಡ್ತೀರಿ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಕೊಡ್ತೀರಲ್ಲ ಸರ್ ಸರೌಂಡಿಂಗ್ ನ್ಯಾಗ ಸಂಬಂಧಪಟ್ಟರಿಗೆ ಎಲ್ಲ ಕೊಡಲೇಬೇಕಾಗುತ್ತೆ ಕೊಡಬೇಕು ಸರ್ ಹೌದು ಸರ್ ಮತ್ತೆ ಸ್ಯಾನಿಟೈಜರ್ ಈಗ ಒಂದು ಸ್ಯಾನಿಟೈಜರ್ ಏನು ಮಾಡ್ತೀವಿ ಸರ್ ಎಂಟ್ರೆನ್ಸ್ ಗೆ ಒಬ್ಬರು ನಿಲ್ಲಿಸಿ ಬಿಡ್ತೀವಿ ಸರ್ ಬಂದ ಒಳಗ್ ಬರತ್ಲೆ ಅವ್ರಿಗೆ ಒಟ್ಟು ಸ್ಯಾನಿಟೈಜರ್ ಆಗಿ ಒಳಗ್ ಬರ್ಬೇಕು ಆ ಟೈಪ್ ಪ್ಲಾನ್ ಹಾಕೊಂಡಿರ್ತಾರೆ ಇನ್ನೂ ಒಮ್ಮೆ ಶಿಕ್ಷಣ ಇಲಾಖೆಯಿಂದ ಆರೋಗ್ಯ ಇಲಾಖೆ ಎರಡು ಮೀಟಿಂಗ್ ಕರೆದು ಈಗ ಅವ್ರಿಗೆ ಮಾಸ್ಕ್ ಸ್ಯಾನಿಟೈಸರ್ ವ್ಯವಸ್ಥೆ ನಮ್ಮ ಜಿಲ್ಲಾ ಪಂಚಾಯತ್ ಉಚಿತವಾಗಿ ಮಾಡೋ ವ್ಯವಸ್ಥೆ ಮಾಡ್ತೀವಿ ಖಂಡಿತ ಮಾಡ್ತೀರಿ ತಮಗೆ ಧನ್ಯವಾದಗಳು ಬಹಳ ಖುಷಿ ಆಯ್ತು ಈ ಪ್ರಶ್ನೆಗೆ ಉತ್ತರ ಸಿಕ್ತು ಮಕ್ಕಳಿಗೆ ಏನಾಯ್ತು ಅಂದ್ರೆ ಈಗ ಎಲ್ಲಿ ಇದು ತಗೊಳ್ಬೇಕು ಮಾಸ್ಕ್ ಅನ್ನುವಂತ ಪ್ರಶ್ನೆ ಆಗಿತ್ತು ಸೊ ಹಾಗಾಗಿ ತಾವು ಅದನ್ನ ಒಂದು ಒಂದೇ ಮಾತಿನಲ್ಲಿ ಸರಳವಾದ ಉತ್ತರ ಸಿಕ್ತು ನಿಮ್ಗೆ ಅಭಿನಂದನೆ ಇನ್ನೊಂದು ಏನಂದ್ರೆ ಸರ ಈಗ ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಳುವಂತ ಒಂದು ಪ್ರಸಂಗ ಇರೋದ್ರಿಂದ ಹಳ್ಳಿಯಿಂದ ಸಿಟಿಗಳಿಗೆ ಮಕ್ಕಳು ಎಕ್ಸಾಮ್ ಗೆ ಬರಬೇಕಾಗತ್ತೆ ಸೊ ಆ ಮಕ್ಕಳಿಗೆ ಬಸ್ ವ್ಯವಸ್ಥೆ ಅದು ಇದು ಮಾಡೋಕ್ಕಿಂತ ನಿಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಯಾವ ಯಾವ ಗ್ರಾಮದ ಮಕ್ಕಳು ಎಲ್ಲೆಲ್ಲಿ ಗ್ರಾಮದಲ್ಲಿ ಇರ್ತಾರೋ ಅಲ್ಲಿಯೇ ಸೆಂಟರ್ ಗಳನ್ನ ಮಾಡಿ ಕ್ವಶನ್ ಪೇಪರ್ ಗಳನ್ನ ಕೊಟ್ಟು ಆ ಎಕ್ಸಾಮ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೇನಾ ಇಲ್ಲ ಅದನ್ನ ನಾನು ಈಗ ಅವ್ರು ತಮ್ಗೆ ಹೇಳ್ದಂಗೆ ಸರ್ ಈಗ ಶಿಕ್ಷಣ ಇಲಾಖೆಯೊಂದಿಗೆ ನಾವು ನಮ್ಮ ಸಿಒರ್ ಒಂದು ಮೀಟಿಂಗ್ ಮಾಡ್ತೀವಿ ಸರ್ ಏನ್ ನಾವು ಮಕ್ಕಳಿಗೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಎಷ್ಟು ಸಾಧ್ಯ ಅನುಕೂಲ ಮಾಡೋಕಾಗಿತ್ತು ಮ್ಯಾಕ್ಸಿಮಮ್ ಅದನ್ನ ಮಾಡ್ಬೇಕು ನಮ್ಮ ವಿಚಾರ ಮಾಡ್ತೀವಿ ಓಕೆ ನೀವು ಯಂಗ್ ಎನರ್ಜೆಟಿಕ್ ಅಧ್ಯಕ್ಷರಿದ್ದೀರಿ ರಾಜ್ಯದಾಗ ಅತ್ಯಂತ ಕಿರಿಯ ಮಾರ್ಗದರ್ಶನ ಮಾತಾಡಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಈ ಗ್ರಾಮೀಣ ಭಾಗದ ಮಕ್ಕಳಿಗಾಗಿ ಈಗ ಅವ್ರಿಗೆ ಕೇಳಿದ್ದೆ ನಿಮ್ಗೆ ಕೇಳ್ಬೇಕು ಯಾಕಂದ್ರೆ ಅಥೆಂಟಿಕ್ ಯುವರ್ ಅಥೆಂಟಿಕ್ ಈ ಗ್ರಾಮೀಣ ಮಕ್ಕಳಿಗೆ ಅಲ್ಲೇ ಏನಾದ್ರು ಎಕ್ಸಾಮ್ ಮಾಡುವಂತದ್ದು ಇಲ್ಲ ಆಗಲ್ಲ ಅದ ಯಾಕಂದ್ರೆ ಬೋರ್ಡ್ ನಿಯಮ ಇದೆ ಗ್ರಾಮದಲ್ಲೇ ಹೋಮ್ ಎಕ್ಸಾಮ್ ಮಾಡುವಂತದಲ್ಲ ಇದು ಇದು ಬೋರ್ಡ್ ಎಕ್ಸಾಮ್ ಇದು ಹಲವು ಸ್ಟೇಟ್ ಕ್ವಶನ್ ಪೇಪರ್ ಇರೋದ್ರಿಂದ ಅದು ನಾವು ಸೆಂಟರ್ ನಲ್ಲೇ ಮಾಡ್ಬೇಕಾಗತ್ತೆ ಆದ್ರೆ ಸೆಂಟರ್ ನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂತೀವಿ ನಾವು ಮಕ್ಕಳ ಅಂತರ ಕಾಯ್ಕೊಂಡಿರ್ಬೋದು ಹೆಚ್ಚು ರೂಮ್ ಮಾಡೋದಿರ್ಬೋದು ಆರೋಗ್ಯಕವಾಗಿ ಏನು ಪೂರ್ವಕ್ಕೂ ಎಲ್ಲಾನು ಸಿಸ್ಟಮೆಟಿಕ್ ಆಗಿ ಏನು ಆರೋಗ್ಯ ಇಲಾಖೆ ಕೊಡ್ತದ ಸೂಚನೆಗಳನ್ನ ಅದನ್ನೆಲ್ಲ ಅನುಪಾಲನೆ ಮಾಡ್ಕೊಂಡು ಶಿಸ್ತಿನಿಂದ ಪರೀಕ್ಷೆ ನಡೆಸ್ತೀವಿ ಸರ್ ಟೋಟಲಿ ಯಾವುದೇ ತೊಂದರೆ ಆಗದಂತೆ ಈಗ ಈ ಎಕ್ಸಾಮ್ಗೆ ಯಾವ್ಯಾವ ಇಲಾಖೆಗಳ ಸಹಕಾರವನ್ನು ಬೇಕಂತೀರಿ ಯಾರ್ಯಾರು ಸಹಕಾರ ಕೊಡಬೇಕು ಈ ಮೂಲಕ ವಿನಂತಿ ಮಾಡ್ಕೊಂತೀವಿ ಏನಂದ್ರೆ ನಮ್ಗೆ ತಮ್ಮ ಪ್ರಶ್ನೆ ಇತ್ತು ಏನಂದ್ರೆ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಬೇಕು ಮಕ್ಕಳು ಗ್ರಾಮದಿಂದ ಸೆಂಟ್ರಿಗೆ ಬರಬೇಕು ಅವ್ರು ಬರ್ಲಿಕ್ಕೆ ಒಂದಿಷ್ಟು ವ್ಯವಸ್ಥೆ ಆಗ್ಬೇಕು ಅನ್ನೋಂತ ಮುಖ್ಯ ಪ್ರಶ್ನೆ ಇತ್ತು ಅಂತ ಅವಧಿಯಲ್ಲಿ ನಾವು ಹೆಚ್ಚು ಸಂಖ್ಯೆ ಇರ್ತಕ್ಕಂಥ ಗ್ರಾಮದಿಂದ ಮಕ್ಕಳು ಬರ್ತಿರ್ಬೇಕಾದ್ರೆ KSRDC ಅವ್ರಾಗ್ಲಿ ಅಥವಾ ಮತ್ತಿನ್ನೇನಾದ್ರೂ ಅಂತ ವ್ಯವಸ್ಥೆಯನ್ನು ಪಂಚಾಯತಿಯಿಂದ ಆಗ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಮನವಿ ಇದೆ ಒಂದು ಆಮೇಲೆ ಆರೋಗ್ಯ ಇಲಾಖೆ ವತಿಯಿಂದ ಇದು ನಮಗೆ ಸ್ಯಾನಿಟೈಸರ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇದು ಮಾಸ್ಕ್ ಕೂಡ ಅದನ್ನ ಚರ್ಚೆ ಮಾಡಿ ಜೆಡಿಪಿ ಅಧ್ಯಕ್ಷ ಹೇಳಿದ್ದಾರೆ ನೋ ಡೌಟ್ ಹೇಳಿದ್ದಾರೆ ತೀರ್ಮಾನ ಕೊಡ್ತಾರೆ ಅವರು ಕೊಡ್ತಾರೆ ಆ ಪ್ರಕಾರ ಅದಾದ್ರೂ ಸಾಕು ಸರ್ ಉಳಿದೆಲ್ಲ ನಾವು ಮಾಡ್ಕೊಂತೀವಿ ಈಗ ವಿದ್ಯಾರ್ಥಿನಿಯರಿಗೋಸ್ಕರ ಏನ್ ಮಾಡಿದಿರಿ ಎಲ್ಲ ಕಾಮನ್ ವಿದ್ಯಾರ್ಥಿ ಈಗ ಹಳ್ಳಿಯಿಂದ ವಿದ್ಯಾರ್ಥಿನಿಯರು ಬರ್ತಾರೆ ಅವರಿಗೆ ವ್ಯವಸ್ಥೆ ಸಪರೇಟ್ ಏನೇನು ವ್ಯವಸ್ಥೆ ಮಾಡಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಸರ್ ನಮ್ಮಲ್ಲಿ ವಿದ್ಯಾರ್ಥಿನಿಯರು 6672 6772 ಬಾಯ್ಸ್ 6672 ಗರ್ಲ್ಸ್ ಇಷ್ಟು ವಿದ್ಯಾರ್ಥಿನಿಯರು ಇದ್ದಾರೆ ಇಲ್ಲಿ ಹೆಚ್ಚು ನಮ್ಮದು ಸಿಟಿಯಲ್ಲಿ ಜಾಸ್ತಿ ಸ್ಟ್ರೆಂಗ್ತ್ ಇದೆ ಮತ್ತು ಆಲ್ಮೋಸ್ಟ್ ಹಳ್ಳಿಯಿಂದ ಕಡಿಮೆ
ಆಮೇಲೆ ಈಗ ತಾಲೂಕು ಹೆಡ್ಕ್ವಾರ್ಟರ್ನಲ್ಲಿ ಸೆಂಟರ್ ಜಾಸ್ತಿ ಇದೆ. ರೋಣ, ಗಜೇಂದ್ರಗಡ, ಲಕ್ಷ್ಮೇಶ್ವರ, ಮುಳಗುಂದ, ದೊಡ್ಡ ದೊಡ್ಡ ಸೆಂಟರ್ ಜಾಸ್ತಿ ಸಂಖ್ಯೆಯವರು ಅಲ್ಲೇನೆ. ಹೌದು, ಅಲ್ಲಿ ಅಲ್ಲಿ ಲೋಕಲೈಸ್ ಇರ್ತಾರೆ ಹೆಚ್ಚು ಕಡಿಮೆ. ಅವ್ರಿಗೆ ಸಮಸ್ಯೆ ಆಗೋದಿಲ್ಲ ಅಂತ ನಾವು ಭಾವಿಸಿದ್ದೀವಿ. ಈಗ ಕಾಮನ್ ಆಗಿ ಬಾಯ್ಸ್ಗೆ ಇರ್ತಕ್ಕಂಥ ಸಮಸ್ಯೆನೇ ಗರ್ಲ್ಸ್ಗೆ ಇರ್ತದೆ. ಅವ್ರನ್ನ ನಾವು ಏನು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಬಿಡುವಂತ ಕರೆತರುವಂತ ಕೆಲಸವನ್ನ ನಾವು ಮಾಡಿಸ್ತೀವಿ ಸರ್. ಈ ಸಾರಿ ನಿಮ್ಮ ಕರೋನಾದಿಂದ ನಿಮ್ಮ ರಿಸಲ್ಟ್ ಅನ್ಕೊಂಡಂಗೆ ಆಗತ್ತಾ? ನೀವೇನು ಅನ್ಕೊಂಡಿದ್ರಿ ಈಗ ಎಷ್ಟು ಆಗ್ಬಹುದು? ಆಗ್ಬಹುದು ಸರ್, ಏನು ಆತಂಕ ಪಡೋಂಗಿಲ್ಲ. ಯಾಕಂದ್ರೆ ಮಕ್ಕಳು ಕಲಿಕಾ ನಿರಂತರತೆಯನ್ನು ಕಾಪಾಡ್ಕೊಂಡಿದ್ದಾರೆ. ನಮ್ಮ ಗುರುಗಳು ಕೂಡ ಮಕ್ಕಳೊಂದಿಗೆ ಇದ್ದಾರೆ, ಮಕ್ಕಳಿಗೆ ಸಲಹೆ ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಮಕ್ಕಳು ನನಗೆ ಪರ್ಸನಲ್ ನಂಬರ್ ಪಬ್ಲಿಕ್ ಮೊನ್ನೆ ಒಂದು ವಾರದಿಂದ ಪಬ್ಲಿಷ್ ಆಗಿದೆ ಸರ್, ಕೆಲವು ನಮ್ಗೆ ಇನ್ನೂ ಡೌಟ್ಸ್ ಇದ್ದು ಟೈಮ್ ಆಗೋದು ಜಾಸ್ತಿ, ಒಳ್ಳೇದಾಗಿದೆ, ಇನ್ನೂ ಪರ್ಫೆಕ್ಟ್ ಆಗ್ತಾ ಇದ್ದೀವಿ ಅನ್ನೋ ಮಾತು ಮಕ್ಕಳು ಹೇಳಿದ್ದಾರೆ. ನನಗೆ ಡೌಟ್ ಇಲ್ಲ, ರಿಸಲ್ಟ್ ಬರ್ಬೋದು. ನಿಮ್ಮ ಲಾಸ್ಟ್ ಟೈಮ್ಗೂ ಈ ಟೈಮ್ ಏನು ಡಿಫ್ರೆನ್ಸ್? ನಮ್ಮದೊಂದು 10% ರಿಸಲ್ಟ್ ಹೆಚ್ಚಾಗಬಹುದು ಭಾವಿಸಿದ್ದೀವಿ. ಲಾಸ್ಟ್ ಟೈಮ್ 75 ಇತ್ತು, ಈ ಸಲ 85 ಆಗ್ಬೋದು ಅಂತ ಭಾವನೆ ಇದೆ, ನೋಡ್ಬೇಕು. ಏನು ರ್ಯಾಂಕಿಂಗ್ ಇಲ್ಲ ಅಂದ್ರಲ್ಲ? ಇಲ್ಲ, ರ್ಯಾಂಕಿಂಗ್ ಏನಿಲ್ಲ ಈ ವರ್ಷ. ಮತ್ತೇನು ನಿಮ್ಮ ಕೊರೋನಾದಿಂದ ಏನೇನು ಸಮಸ್ಯೆ ಆಗಿದೆ ನಿಮ್ಮ ಇಲಾಖೆಗೆ? ಈ ವಿದ್ಯಾರ್ಥಿಗಳು ಅಂದ್ರೆ ಈ ಮಕ್ಕಳಿಗೆ ಪರೀಕ್ಷೆ ಮುಗಿಬೇಕಾಗಿತ್ತು, ಅದು ಒಂದೇ ಸಮಸ್ಯೆ. ನಾವೆಲ್ಲ ಸಿದ್ಧ ಆಗಿದ್ದೆವು, ಪರೀಕ್ಷೆ ಅದಕ್ಕೆ ಎಲ್ಲ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದೆವು. ಈ ಕರೋನಾ ಬಂದು ಮಕ್ಕಳಿಗೆ ಸ್ವಲ್ಪ ಆತಂಕ ಮಾಡಿದೆ. ಮಕ್ಕಳು ಏನಪ್ಪಾ ಎಷ್ಟು ಓದ್ಬೇಕು, ಕಂಟಿನ್ಯೂ ಓದಿ, ಇನ್ನು ಎಲ್ಲಿದ್ರಿಗೆ ಓದ್ಬೇಕು, ಇನ್ನು ಎಕ್ಸಾಮ್ ಯಾವಾಗ ಆತವ ಅನ್ನುವಂತ ಆತಂಕ ಮಕ್ಕಳ ಮನೆ ಮಾಡ್ಯಾರ. ಮತ್ತಿದು ಇಡೀ ಪ್ರಪಂಚಕ್ಕೆ ಬಂದದ್ದು, ನಮ್ಮ ಗದಗ ಜಿಲ್ಲೆ ಅಷ್ಟೇ ಬಂದಿಲ್ಲ, ಹಂಗಾಗಿ ಇಡೀ ಪ್ರಪಂಚಕ್ಕೆ ಇರೋದ್ರಿಂದ ನಾವು ಅದನ್ನ ಆರೋಗ್ಯ ಸ್ಥಿತಿಯನ್ನು ಕಾಪಾಡ್ಕೊಂಡೇನೆ, ಮಕ್ಕಳ ಹಿತವನ್ನು ಕಾಪಾಡ್ಕೊಂಡೇನೆ ನಾವು ಪರೀಕ್ಷೆ ನಡೆಸಬೇಕಾದ್ದು ಸರ್ಕಾರದ ಉದ್ದೇಶ ಆಗಿರ್ತದೆ. ಆ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿದೆ ಸರ್, ಆ ಪ್ರಕಾರ ನಾವು ಎಕ್ಸಾಮ್ ಮಾಡ್ತೀವಿ. ಆದರೆ ಯಾವುದೇ ಆತಂಕ ಪಡು ಕಾಣಿಲ್ಲ. ಮತ್ತೊಂದು, ಯಾವುದೇ ಕಂಟೋನ್ಮೆಂಟ್ ಝೋನ್ನಲ್ಲಿ ಯಾವುದೂ ಸೆಂಟರ್ಸ್ ಇಲ್ಲ. ನಮ್ಮಲ್ಲಿ ಕೇವಲ ಗದಗಿನ 5 ಕೇಸ್ ಪಾಸಿಟಿವ್ ಅದಾವ, ಆ ಇದ್ದು ಕೂಡ ಆ ಒಂದು ಏರಿಯಾದಲ್ಲಿ ಯಾವುದೇ ರೀತಿ ನಮ್ಮ ಸೆಂಟರ್ಸ್ ಇಲ್ಲ. ಹಿಂಗಾಗಿ ಜಾಸ್ತಿ ಆತಂಕ ಪಡು ಕಾಣಿಲ್ಲ. ಆರಾಮಾಗಿರ್ಬೋದು, ಆರಾಮಾಗಿ ಪರೀಕ್ಷೆ ಬರುವಂತ ಕೆಲಸ ಮಾಡಬಹುದು ಸರ್. ಈಗ ಒಂದು ಪ್ರಶ್ನೆ ಬರ್ತದೆ, ಈ ಕರೋನಾ ಕಂಟಕದ ಬಂದ ಮೇಲೆ 1ರಿಂದ 9ನೇ ತರಗತಿವರೆಗೆ ಫ್ರೀ ಮುಗೀತು, ಪಾಸ್ ಅಂದ್ಬಿಟ್ರು. ಈ ಸರಿ SSLC ಪಾಸ್ ಅನ್ಬೋದೇನೋ, ಇಲ್ಲ ಆಗ್ಬೋದೇನೋ ಅನ್ನುವಂತ ವಿಚಾರದಿಂದ ಓದೇ ಇಲ್ಲ ಅಂತ. ಇಲ್ಲ ಇಲ್ಲ, ಹಂಗಿಲ್ಲ, ಹಂಗ ಆಗಿದಿಲ್ಲ ಸರ್. ಮಕ್ಕಳು ಓದ್ಯಾರ ಸರ್, ಮಕ್ಳು ಓದೇ ಇಲ್ಲ ಅಂತ ಹೇಳ್ಬಾರ್ದು. ಮಕ್ಕಳು ಓದ್ಯಾರ ರೂಢಿ ಮಾಡಿಸಿದ್ವಿ ನಾವು. ಇವನ್ ನಾವು ಈಗ 1ರಿಂದ 9 ಪರೀಕ್ಷೆಯನ್ನು ನಾವು ಮಾಡಿದ್ದು ಕೂಡ ಅದು ನಿರಂತರ CC ಅಂತದ. ಮಕ್ಕಳು ನಿರಂತರ ಅಧ್ಯಯನ ಮಾಡಿರ್ತಾರ, ಅವರು FA 1 FA 2 SA 1 ಆಧಾರಿತವಾಗಿ ರಿಸಲ್ಟ್ ಕೊಟ್ಟಿವಿ ನಾವು. ನಾವು ಸುಮ್ಮನೆ ಪಾಸ್ ಮಾಡಿಲ್ಲ. ಓಹೋ, ಸುಮ್ಮನೆ ಪಾಸ್ ಮಾಡಿಲ್ಲ. ಮಗು FA 1 ಅಲ್ಲಿ ಏನ್ ಬರೀತಾನ, FA 2 ಏನ್ ಬರೀತಾನ, ಏನ್ ಹಂಗಂದ್ರೆ FA 1 FA 2 ಅಂದ್ರೆ ಅಂದ್ರೆ ಈಗ ಪಾಸಿಂಗ್ ಪಾಸಿಂಗ್ ಅಲ್ಲಲ್ಲ. ಈಗ ನಾವು ನಿರಂತರ ಅಧ್ಯಯನ ಕ್ರಮ CC ಅಂತ ಬರ್ತದೆ, ಅಲ್ಲಿ ಮಕ್ಕಳಿಗೆ ನಾವು ನಿರಂತರ ಅಧ್ಯಯನ ಮಾಡೋದು ದಾಖಲೆ ಮಾಡಿರ್ತೀವಿ ನಾವು. ಅರ್ಧ ವಾರ್ಷಿಕ ಹಂಗ ಕಿರುವಾರ್ಷಿಕ ಅರ್ಧ ವಾರ್ಷಿಕ ಅಂತ ಮಾಡಿರ್ತೀವಲ್ಲ, ಆ ಪ್ರಕಾರ ಇರ್ತಕ್ಕಂತ ದಾಖಲೆ ಇರ್ತದ, ಅವ್ರ ದಾಖಲೆ, ಕಲಿಕಾ ದಾಖಲೆ, ಅದ್ರ ಆಧಾರ ಮೇಲೆ ಮಾಡಿ ನಾವು. ಅಂದ್ರೆ A+ B+ ಅಲ್ಲಿ ಬಂದಿರ್ತದ, ಅದು ಸರಾಸರಿ ತೆಗೆದು ಮಾಡಿ ನಾವು. ಓಕೆ ಓಕೆ, ಹಂಗ ಸುಮ್ನೆ ಏನು ಇಲ್ಲ, ಇಲ್ಲ ಸುಮ್ನೆ ಯಾವ್ದು ಮಾಡಿಲ್ಲ. ಯಾಕಂದ್ರೆ ಈ ಸರಿ 7th ಎಕ್ಸಾಮ್ ಪಬ್ಲಿಕ್ ಇತ್ತು, ಹೌದು, ಅವ್ರಿಗೆ ರಿಸಲ್ಟ್ ಹೆಂಗ್ ಕೊಟ್ಟಿದ್ರು? ಅದು ಸೇಮ್ 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 1-9 ಸೇಮ್ 1-9 ಸೇಮ್. ಇದು ಈ ಸಲ ಎಕ್ಸಾಮ್ SSLC ಎಕ್ಸಾಮ್ ಆಗೇ ಆಗತ್ತೆ. ಹಾಗೆ ಆಗತ್ತೆ. ಕ್ವಶನ್ ಪೇಪರ್ ಸೇಮ್ ಬರ್ತಾ, ಏನಾದ್ರು ಸರಳೀಕರಣ ಇರ್ತಾ ಅಥವಾ ಹುಡುಗರಿಗೆ ಆತಂಕ ಭಯ ಆಗುವಂತ ರೀತಿಯಲ್ಲಿ? ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾರು ಆತಂಕ ಪಡೋ ಕಾರಣನೇ ಇಲ್ಲ. ಎಸ್ ಸರ್, ನಿಶ್ಚಿಂತವಾಗಿ ಬರೀಬಹುದು, ಅದ್ರ ಬಗ್ಗೆ ಏನು ಎರಡು ಮಾತಾಡೋದು ಇಲ್ಲ. ಅವ್ರು ಏನು ಓದಿರ್ತಾರ ಅವೇ ಇರ್ತಾವ ರೆಗ್ಯುಲರ್ ಆಗಿ. ಅಲ್ಲ, ಈಗ ಅವ್ರು ಕಾದಂಬರಿ ಓದಿರ್ತಾರೆ, ಅದ್ರ ಮೇಲೆ ಇರ್ತಾರೆ. ಕಾದಂಬರಿ ಓದಕ್ ಬಿಟ್ಟಿಲ್ಲ ನಾವು, ಟೆಕ್ಸ್ಟ್ ಬುಕ್ ಓದಕ್ ಬಿಟ್ಟಿವಿ ನಾವು. ಓಹೋ, ಹಿಂಗೆ ಈಗ ಓದಕ್ ಬಿಟ್ಟಿವಿ, ಲೆಕ್ಕ ಬಿಡಿಸಕ್ ಹಚ್ಚಿವಿ, ಸೈನ್ಸ್ ಚಿತ್ರ ತೆಗೆಸಕ್ ಹಚ್ಚಿವಿ, ಮ್ಯಾಥ್ಸ್ ತೆಗೆಸಕ್ ಹಚ್ಚಿವಿ, ಅದೇ ರೂಢಿ ಮಾಡಿಸಿ ಅದೇ ಪ್ರಶ್ನೆಗಳು ಬರ್ತಾವೆ. ಈಗ ಒಂದು ಪ್ರಶ್ನೆ ಬರುತ್ತೆ ಸರ್, ಮ್ಯಾಥಮೆಟಿಕ್ಸು, ಸೈನ್ಸು, ಇಂಗ್ಲೀಷು, ಈ 3 ಕ್ವಶನ್ ಪೇಪರ್ ರೆಡಿ ಇದ್ದವು, ಈಗೆಲ್ಲನೂ ರೆಡಿ ಇತ್ತು ಕ್ವಶನ್ ಪೇಪರ್, ಅವನೇ ಕೊಡ್ತಾರೆ ಮತ್ತು ಅವೇ ಬರ್ತವೆ, ಸಮಸ್ಯೆ ಆಗುತ್ತೆ ಅನ್ನುವಂಥ ಭಯ ಐತಿ ಪಾಲಕರಲ್ಲಿ. ಅದೇ ಹೇಳಿದ ಸರ್ ಒಂದೇ ಮಾತು, ಯಾರು ಪ್ರಶ್ನೆ ಪತ್ರಿಕೆ ಚಿಂತೆ ಮಾಡೋ ಜರುರತ್ತೇ ಇಲ್ಲ. ಅವ್ರು ಏನು ಮಕ್ಕಳು ರೂಢಿ ಮಾಡಿಸೀವಿ, ಇಡೀ ವರ್ಷ ಏನು ಓದಿಸೀವಿ, ಮತ್ತೆ ರಿವಿಷನ್ ಮಾಡಿಸ್ತೀವಿ, ಆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರಶ್ನೆಗಳೇ ಇರ್ತಾವೆ. ಅದಕ್ಕೆ ಯಾರು ಪೇರೆಂಟ್ಸು ಆತಂಕ ಪಡೋ ಕಾಣಿಲ್ಲ, ಮಕ್ಕಳು ಆತಂಕ ಪಡೋ ಕಾಣಿಲ್ಲ. ಪಾಸಿಂಗ್ ಮಾರ್ಕ್ಸ್ ಏನಾರು ಹಾಕುವಂಥದ್ದು ಐತೆ ಸರ್ಕಾರ ಮಟ್ಟಕ್ಕೆ? ತೀರ್ಮಾನ ಸರ್ಕಾರ ತಗೊಂತದೆ. ನೀವೇನಾರು ಮಾತಾಡಿದ್ರೆ? ಇಲ್ಲ, ನಾವು ಮಾತಾಡಕ್ ಆಗೋದಿಲ್ಲ. ಅಲ್ಲ, ಅಟ್ಲೀಸ್ಟ್ ನೀವೇನಾರು ಗಮನಕ್ಕೆ ತಂದಿರಿ, ನಮ್ಮ ರಾಜ್ಯ ನಿಮ್ಮ ಮಂತ್ರಿಗಳಿಗೆ ಹಿಂಗೊಂದು ಪಾಸಿಂಗ್ ಮಾರ್ಕ್ಸ್ ಯಾವಾಗ ಕೊಡೋದು ಬರ್ತಂದ್ರಿ? ಯಾವ ಕ್ವಶನ್ ಮಕ್ಕಳಿಗೆ ಎಷ್ಟು ಇರ್ತದ, ಮಕ್ಕಳಿಗೆ ಅರ್ಥನೇ ಆಗುದಿಲ್ಲ, ಓವರ್ ಆಗಿ ಅವ್ರ ಮಕ್ಕಳಿಗೆ ಅದು ಗೊತ್ತೇ ಆಗುದಿಲ್ಲ, ಅವ್ ಓವರ್ ಸಿಲೆಬಸ್ ಇತ್ತು, ಔಟ್ ಆಫ್ ಸಿಲೆಬಸ್ ಇತ್ತು, ಹಿಂಗಿದ್ದಾಗ ಮಾತ್ರ ಗ್ರೇಸ್ ಮಾರ್ಕ್ಸ್ ಕೊಡೋಕೆ ಸಾಧ್ಯತೆ ಇರ್ತದೆ. ಇಲ್ಲಿ ಪರೀಕ್ಷೆ ನಡೆಸ್ತೀವಿ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡೋ ಸಾಧ್ಯತೆ ಇರುವುದಿಲ್ಲ. ಓಕೆ,
ಅಲ್ಲಿ ಕರೋನಾ ಬಂದಿರೋದ್ರಿಂದ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಓದು ಓದೋದು ಬರಿದೆ ಬರಿದೆ ಊಟ ಮಾಡೋದು ಬಿಟ್ಟಿವಲ್ಲ ನಾವು ಇಲ್ಲ ನಿದ್ದೆ ಮಾಡೋದು ಬಿಟ್ಟಿವಲ್ಲ ಇಲ್ಲ ಅದೇ ಓದೋದು ಬಿಟ್ಟಿಲ್ಲ ಅವರು ಹಾ ಎಸ್ ಸರ್ ಓದಲೇಬೇಕು ಓದ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಒಂದು ಸ್ವಲ್ಪ ಬೇಸರ ಆಗಿದೆ ವ್ಯಾಪ್ತಗೊಂಡು ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ಎದಕ್ಕೆ ಬೇಸರ ಆಗಿದೆ ಅದೇ ಕರೋನಾ ಬಂದಿದ್ದಕ್ಕೆ ಏನಂತ ಈ ಕರೋನಾ ಬಂತಲ್ಲ ನಾವು ಹೆಂಗಪ್ಪ ಪರೀಕ್ಷೆ ಯಾವ ಬರೀತೀವಿ ಎಂದು ಪರೀಕ್ಷೆ ಆಗುತ್ತೆ ಅನ್ನೋ ಒಂದು ಆತಂಕ ಮನೆ ಮಾಡಿತ್ತು ಈಗ ಹೇಳಕತ್ತಿವಿ ಮಕ್ಕಳು ನಿರ್ಧಾರವಾಗಿ ಜೂನ್ ಎರಡನೇ ಅಥವಾ ಮೂರನೇ ವಾರ ಮಾಡ್ತಾ ಇದ್ದೀವಿ ಕರೋನಾ ಡಿಕ್ರೀಸ್ ಆಗ್ತಾ ಇದೆ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅನ್ನೋ ಒಂದು ಧೈರ್ಯ ತುಂಬಕತ್ತೀವಿ ಸಾಮಾಜಿಕ ಅಂತರ ಕೂಡ ಕಳಿಸ್ಕೊಳ್ತಾ ಇದ್ದೀವಿ ಬರ್ತ ಬರ್ತ ಈಗ ನಾವು ಲಾಕ್ಡೌನ್ ತ್ರೀ ನಲ್ಲಿ ಎಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿವಲ್ವಾ ಹೌದು ಹಾಗೆ ಲಾಕ್ಡೌನ್ ಫೋನ್ ಇನ್ನೂ ರಿಲ್ಯಾಕ್ಸೇಷನ್ ಆಗ್ಬೋದು ಹಿಂಗಾಗಿ ಮಕ್ಕಳಿಗೆ ನಿರಾತಂಕವೇ ಪರೀಕ್ಷೆಗೆ ಬರಬಹುದು ಬರೀಬಹುದು ಓಕೆ ಯಾವ ಸಮಸ್ಯೆ ಇಲ್ಲ ಏನು ಸಮಸ್ಯೆ ಪಾಲಕರು ಬಹಳ ಆತಂಕ ಪಡ್ತಾ ಇದ್ದಾರೆ ಮಕ್ಕಳನ್ನ ಎಕ್ಸಾಮ್ ಕಳಿಸಿದ್ರೆ ಏನೋ ಏನೋ ನಾನು ಹೇಳ್ತೀನಿ ಪಾಲಕರು ಈ ಮೂಲಕ ನಾನು ನಿಂತಿ ಮಾಡ್ಕೊಂತೀನಿ ನಿಮ್ಮ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀರೋ ಅಷ್ಟು ನಾವು ಕಾಳಜಿ ಮಾಡ್ತೀವಿ ನಿಮ್ಮ ಮಗುವಿನ ಶಾಲೆ ಪರೀಕ್ಷೆ ಕರ್ಕೊಂಡು ಬಂದು ಮುಟ್ಸೋ ತನಕ ಜವಾಬ್ದು ನಮ್ದಾಗಿರ್ತದೆ ಅದಕ್ಕಾಗಿ ನೀವು ಮಕ್ಕಳ ಬಗ್ಗೆ ಆರೋಗ್ಯ ಬಗ್ಗೆ ಆತಂಕ ಪಡೋದು ಬೇಡವೇ ಬೇಡ ಅದಕ್ಕಾಗಿ ನಾವು ಸುರಕ್ಷತಾ ದೃಷ್ಟಿಯಿಂದ ಆರೋಗ್ಯಕ್ಕೆ ಕೊಡ್ತಕ್ಕಂತ ಸೂಚನೆಗಳನ್ನು ಅನುಪಾಲನೆ ಮಾಡ್ಕೊಂಡು ನಾವು ಪರೀಕ್ಷೆ ನಡೆಸ್ತೀವಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ತೀವಿ ಇವತ್ತು ಏನು ಮಾಸ್ಕ್ ಕಡ್ಡಾಯ ರೂಟೀನ್ ವರ್ಕ್ ಆಗಿಬಿಡ್ತದೆ ಮಾಸ್ಕ್ ಅಂತ ನಮಗೆ ಏನು ಹ್ಯಾಂಗ್ ಡ್ರೆಸ್ ಹಾಕುವಂತ ಹಂಗೆ ಮಾಸ್ಕ್ ಕೂಡ ಕಡ್ಡಾಯ ಅವರು ಧರಿಸಬೇಕು ಅನ್ನುವಂಥದ್ದು ಇದು ವರ್ಷವಿಡೀ ಆಗ್ತದೆ ಆ ದೃಷ್ಟಿಯಲ್ಲಿ ಮಕ್ಕಳಿಗೆ ರೂಢಿ ಆಗಿಬಿಟ್ಟಿದೆ ಈಗ ನೀವು ಪಾಲಕರು ರೂಢಿ ಮಾಡ್ಕೊಂಡಿದ್ರೆ ಪಂಚಾಯತ್ ಹಂತದಲ್ಲಿ ಪ್ರತಿ ಪಾಲಕರು ಕೂಡ ಕೊಟ್ಟರು ಅಂತ ನಾವು ಕೇಳಿದೀವಿ ಆ ಒಂದು ಆಧಾರಿತವಾಗಿ ಮಾಸ್ಕನ್ನು ನಮ್ಮ ಉಡುಗೆಯಾಗಿ ತೊಡ್ಕೊಂಡು ಸಾಮಾಜಿಕ ಅಂತ ಬಳಸ್ಕೊಂಡು ಅಂತರವನ್ನು ನಾವು ನಿರ್ಮಾಣ ಮಾಡಿಕೊಂಡು ಹಾಗಾಗಿ ನಾವು ಕೈಗಳನ್ನು ತೊಳ್ಕೊಳ್ತಾ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಪರೀಕ್ಷೆಯನ್ನು ಬರೀಬಹುದು ಅನ್ನುವಂಥದ್ದು ಈಗ ಎಸ್ ಎಲ್ ಸಿ ಎಕ್ಸಾಮ್ ಅಂದ್ರೆ ಜಾತ್ರೆ ಟೈಪ್ ನಡೀತಾವೆ ಈ ಕರೋನಾ ಈ ವ್ಯವಸ್ಥೆ ಒಳಗೆ ಏನೇನು ವ್ಯವಸ್ಥೆ ಮಾಡಿದ್ದೀರಿ ಅದಕ್ಕೆ ಆ ರೀತಿ ಆಗದಂತೆ ಈಗ ನಾನು ಬಂದ್ಮೇಲೆ ಒಂದು ಪರೀಕ್ಷೆ ಆಗಿದೆ ಸರ್ ಎಲ್ಲಿ ಜಾತ್ರೆ ನೋಡಿಲ್ಲ ನಾನು ಇದು ಯಾವ ಕಾಲದ ಹೇಳ್ತಾರೆ ಗೊತ್ತಿಲ್ಲ ಯಾವ ಸೆಂಟರ್ದಲ್ಲೂ ಪೇರೆಂಟ್ಸ್ ಇಲ್ಲ ನಾನು 58 ಸಲ್ಲೂ ಅಬ್ಸರ್ವ್ ಮಾಡಿಲ್ಲ ಲಾಸ್ಟ್ ಇಯರ್ ಎಲ್ಲಿ ಪಾಲಕರು ಇಲ್ಲೇ ಇಲ್ಲ ಬಂದು ಬಿಟ್ಟು ಹೋಗ್ಯಾರ ಅಷ್ಟೇ ಜಾತ್ರೆ ಅನ್ನುವಂಥದ್ದು ಏನೋ ಒಂದು ಇತ್ತು ಹಿಂದಿಗೆ ಇದ್ದಿರಬಹುದು ಆದ್ರೆ ಇವಾಗ ಅದು ಆ ಪ್ರಕ್ರಿಯೆ ಇಲ್ಲ ಸರ್ ಎಲ್ಲರೂ ಜಾಗೃತರಾಗಿದ್ದಾರೆ ಮಕ್ಕಳು ತಂದು ಬಿಟ್ಟು ಹೋಗಿ ಮತ್ತೆ ಸ್ಕೂಲ್ ಎಕ್ಸಾಮ್ ಮುಗಿಟ ಬಂದು ಕರ್ಕೊಂಡು ಹೋಗ್ತಾವ ಅಷ್ಟೇ ಆ ರೀತಿಯಲ್ಲಿ ಕ್ರಮ ಇದೆ ಮತ್ತು ಅದಕ್ಕಾಗಿ ನಾವು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿರ್ತೀವಿ ಯಾವ ಟೈಮಿಂದ ನಡೀತೈತೆ ಹೇಳಿ ಟೈಮಿಂಗ್ 9:00 9:00 12:00 ಒಂದು ಗಂಟೆ ಹಾ ಹಿಂಗ ಅದು ಸೇಮ್ ಟೈಮ್ ಈಗ ಹಾಲ್ ಟಿಕೆಟ್ ಅವರಿಗೆಲ್ಲ ವ್ಯವಸ್ಥೆ ಮತ್ತೆ ಹೊಸ ಹಾಲ್ ಟಿಕೆಟ್ ಕೊಡ್ತೀವಿ ಓಕೆ ಮತ್ತೆ ಹಾಲ್ ಟಿಕೆಟ್ ಹೊಸದೇ ಬರುತ್ತೆ ಸರ್ ಟೈಮ್ ಟೇಬಲ್ ಚೇಂಜ್ ಆಗುತ್ತಲ್ಲ ಹಾಲ್ ಟಿಕೆಟ್ ಬರ್ತದೆ ಟೈಮ್ ಟೇಬಲ್ ಓಹೋ ಅಂದ್ರೆ ಯಾವ ಯಾವ ಹೊಸ ಹಾಲ್ ಟಿಕೆಟ್ ಕೊಡ್ತೀವಿ ನಾವು ಯಾವಾಗ ಬರ್ತದೆ ಅದು ಅದೇ ಟೈಮ್ ಟೇಬಲ್ ಏನು ಘೋಷಣೆ ಆದ ತಕ್ಷಣನೇ ಆ ಸ್ಕೂಲ್ ಸಂಸ್ಥೆಗಿನ ಆನ್ಲೈನ್ ಬಂದ್ಬಿಡ್ತದೆ ಅವ್ರು ಡೌನ್ಲೋಡ್ ಮಾಡ್ಕೊಂಡು ಕೊಡ್ಬೋದು ಓಕೆ ಓಕೆ ಅಂದ್ರೆ ಮತ್ತೆ ಆ ಮಕ್ಕಳು ಶಾಲೆಗೆ ಬಂದು ತಗೋಬೇಕು ಅದು ಕೊಡಿಸುವಷ್ಟು ಜವಾಬ್ದಾರಿ ಮಾಡ್ತೀವಿ ಆ ಸಂಸ್ಥೆ ಮುಖ್ಯಸ್ಥರ ಕೆಲಸ ಅದು ಅಂದ್ರೆ ಬರ್ಲಿ ಬರ್ಲೇಬೇಕಾಗತ್ತೆ ಶಾಲೆ ಆರಾಮ ಮಾಡ್ತೀವಲ್ಲ ನಾವು ಬಿಫೋರ್ 10 ಡೇಸ್ ರಿವಿಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಲ್ಲ ಆ ಅವಧಿಯನ್ನು ಕೊಡ್ತೀವಿ ನಿಮ್ಮ ಬಿಇಒಗಳು ಯಾರು ಗಮನನ ಕೊಡ್ತಾ ಇಲ್ಲ ಅಂತಾರಲ್ಲ ಯಾವ ಬರೀ ಮಾಸ್ಟರ್ ಜನರ ಮೇಲೆ ಹಾಕಿಬಿಟ್ಟು ಬಿಇಒಗಳು ತಿರುಗಾಡಬೇಕು ನೋಡಬೇಕು ಹೆಡ್ ಮಾಸ್ಟರ್ ವಾಚ್ ಮಾಡಬೇಕು ನೀವೇನು ಮನೆ ಓದಿನ ಮನೆ ಮಾಡಿದಿರಲ್ಲ ಅದರ ನೀವೇನು ಮಾಡಿದಿರಲ್ಲ ಹಂಗೆ ಬಿಇಒಗಳು ಇರಬೇಕು ಇಲ್ಲ ಇಲ್ಲ ನಾನು ಓದಿನ ಮನೆ ನಾನು ಒಬ್ಬನೇ ಮಾಡಿಲ್ಲ ಬಿಇಒರ ಸಪೋರ್ಟು ನಮ್ಮ ಮುಖ್ಯೋಪಾಧ್ಯಾಯರ ಸಪೋರ್ಟು ಎಲ್ಲ ಶಿಕ್ಷಕರ ಸಪೋರ್ಟು ಪಾಲಕರ ಸಪೋರ್ಟಿಂದ ಮಾಡಿದ್ವಿ ನಾವು ಬಿಇಒರ್ ಮಾಡಿಲ್ಲ ಅಂತ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಬಿಇಒರು ಕೂಡ ಎಲ್ಲ ಎಲ್ಲ ತಾಲೂಕಿನಲ್ಲೂ ಕೂಡ ಆಫೀಸ್ಗೆ ಹೋದ್ರೆ ಸಿಗೋದೇ ಇಲ್ಲ ಅಂತಲ್ಲ ಬಿಇಒ ಇಲ್ಲ ಹಂಗೇನಿಲ್ಲ ಪೇರೆಂಟ್ಸ್ ಹೋಗಿರ್ತಾರೆ ಹಂಗೇನಿಲ್ಲ ಅಲ್ಲ ನಮ್ಮ ಜನ ಹೇಳ ಆಫೀಸ್ ಹೋದಾಗ ಅವ್ರು ಶಾಲೆ ವಿಸಿಟ್ ಕೊಡಕ್ಕೆ ಹೋಗಿರ್ಬೇಕು ಆ ಅವಧಿಯಲ್ಲಿ ಸತತ ವಿಸಿಟ್ ಕೊಡ್ತಾರೆ ಅಲ್ಲ ಶಾಲೆ ದಿನಕ್ಕೆ ಒಂದು 20 ಅಂದ್ರೆ ತಿಂಗಳಿಗೆ 20 ಶಾಲೆ ವಿಸಿಟ್ ಮಾಡ್ಬೇಕಂತ ಯಾವ ಟೈಮಿಂದ ಮಾಡ್ಬೇಕಂತಿದೆ ಈಗ ಶಾಲಾ ಅವಧಿಯಲ್ಲಿ ಕರೆಕ್ಟ್ ಆಗಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾರ ಅಂತ ನಂಬಿದೀವಿ ನಾವು ಈ CRP BRP ಏನೇನದಲ್ಲ ಅವರೆಲ್ಲ ಮಾಡ್ತಿದ್ದಾರೆ ಮಾಡ್ತಾರ ಬರೀ ಅಲ್ಲಿ ಇಲ್ಲಿ ಇರ್ತಾರಲ್ರಿ ಸಂಘಟನೆ ಪಂಘಟನೆ ಇದ್ರಾಗ ಇರ್ತಾರಲ್ಲ ಇಲ್ಲ ಇದು ಈಗ ಸಂಘಟನೆ ಅದು ಇದು ಇಲ್ಲ ಈಗ ವಿಷಯ ಪೂರ್ವವಾಗಿ ನಾವು ಮಾನಿಟರ್ ಮಾಡ್ತಾ ಇದೀವಿ ಅಂತ ಬಂದವ್ರಿಗೆ ನಾನು ಇತ್ತೀಚೆಗೆ ಒಂದು ಇದೇ ಒಂದು 15 ಡೇಸ್ 1 ಮಂತ್ ಒಳಗೆ 10 ಮಂತ್ ಸಸ್ಪೆಂಡ್ ಕೂಡ ಮಾಡಿದೀವಿ ಅದು ಕ್ರಮ ಇರ್ತದೆ ಇದು ಸರ್ಕಾರಿ ನೌಕರು ಅಂದ್ರೆ ಸೇವೆಯಲ್ಲಿ ವಿಫಲತೆ ಯಾರು ಕಟ್ತಾ ಮಾಡ್ತಾರೆ ಅವ್ರ ವಿಫಲತೆ ಆದರೆ KCSR ನಿಯಮ ಇರ್ತದೆ ಆ ನಿಯಮ ಪ್ರಕಾರ ದಂಡನೆ ಕೊಡ್ತಿರ್ತೀವಿ ನಡ್ದಿರ್ತದೆ ಎಲ್ಲಾ ಬುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟದ್ದು ಇರ್ತದೆ ಅಂತ ಎತ್ತಿರ್ತೀವಿ ಅಷ್ಟೇ ಆ ಉಳಿದ ಹಣ್ಣು ಕೆಳಾಗ ನೋಡ್ಕೋತೀವಿ ಆ ರೀತಿಯಲ್ಲಿ ಕೆಟ್ಟವರು ಇದ್ರು ಕೂಡ ಅಂಥವ್ರಿಗೆ ಸ್ವಿಚ್ ವಾರ್ನಿಂಗ್ ಕೊಡ್ತೀವಿ ಸಸ್ಪೆಂಡ್ ಮಾಡ್ತೀವಿ ಅವರ ಆರ್ಥಿಕ ನಷ್ಟ ಮಾಡ್ತೀವಿ ಮಾಡಿ ನೀವು ಸ್ಟ್ರಿಕ್ಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡೋದ್ರಿಂದ ನಿಮ್ಮ ವಿರುದ್ಧ ಅಲಿಗೇಷನ್ ಮಾಡ್ತಾ ಇದಾರೆ ಅಂತ ಕೇಳಿದೆ ಹೌದಾ ಅದು ಸಹಜ ಸಮಾಜ ನಿಯಮ ಅದು ಯಾರು ಒಬ್ರಿಗೆಲ್ಲರಿಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ 90 ಮಂದಿ ಇಷ್ಟ ಆಗ್ಬೋದು 10 ಮಂದಿಗೆ ನಾವು ನೆಗೆಟಿವ್ ಕಾಣ್ತೀವಿ ಅವ್ರಿಗೆ ಹಂಗೆ ಮಾಡಿರೋದು ರಾಮಗೆ ಬಿಟ್ಟಿಲ್ಲ ನಮಗೆ ಆಗ್ಬಿಡ್ತಾರೆ ಸರ್ ಏನು ಬಿಟ್ಟಿಲ್ಲ ರಾಮಗೆ ಏನು ರಾಮಾಯಣ ಓದ್ರಿ ಸರ್ ರಾಮಾಯಣ ಗೊತ್ತಿದೆ ರಾಮನ ಬಿಟ್ಟಿಲ್ಲ
ಚರ್ಚೆ ಬೇಡ ಈಗ ಇರೋದಿಲ್ಲ ಸಾಮಾಜಿಕ ನ್ಯಾಯ ಈ ಕರೋನಾ ಇರೋದ್ರಿಂದ ಅಲ್ಲ ಮಕ್ಕಳಿಗೆ ಬಹಳ ಆತಂಕ ಐತಿ ಶಿಕ್ಷಕರು ನೀವು ಬಿಓಗಳು ಡಿಡಿಪಿ ಒಬ್ಬರಲ್ಲ ಮಾಡೋದು ಎಲ್ಲರೂ ಮಾಡಬೇಕು ಜನಪ್ರತಿನಿಧಿಗಳು ನಿಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ತಿಂಗಳಿಗೊಮ್ಮೆ ನಿಮ್ಮ ಫೋನ್ ಮಾಡೋದು ಅಂದಾನ ಏನಾರ ಮಾಡ್ತಾರೆ ಜೆಡಿಪಿ ಮೆಂಬರ್ಸ್ ತಾಲೂಕಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಅವರಲ್ಲಿ ಏನು ಮಾಡಾಗ್ತದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವ್ರು ಮೀಟಿಂಗ್ ಮಾಡಿದ್ರೆ ಏನಾರ ಕರೋನಾ ಐತಪ್ಪ ನಿಮ್ಮ ಮಕ್ಕಳು ನಿಮ್ಮ ಜಿಲ್ಲೆ ಮಕ್ಕಳು ಅವ್ರು ಹೋಟ್ ತೊಗೊಂಡಿದ್ದೀರಿ ಋಣ ತೀರಿಸ್ರಿ ಏನಾರು ವ್ಯವಸ್ಥೆ ಮಾಡಿರಿ ಮಕ್ಕಳಿಗೆ ಆತಂಕ ಭಯ ಹುಟ್ಟಿದೆ ತಾಲೂಕಂತಲ್ಲಿ ಸಂಪರ್ಕ ಮಾಡಿ ಅಂತ ಹೇಳಿ ಸರ್ ಬಿಓರಿಗೆ ಈ ವಿಷಯದಲ್ಲಿ ಚೆನ್ನಾಗಿ ಸಂಪರ್ಕ ಮಾಡಿರಿ ಅಂತ ಹೇಳಿದ್ರಿ ಗ್ರಾಮ ಪಂಚಾಯತಿ ಬೇಕಾದಷ್ಟು ಬೇಕಾದಷ್ಟು ಇದು ಬರ್ತಾ ಇದೆ ಅನುದಾನ ಅವರನ್ನು ಅವರು ಬೇಕಾದ ಮಾಡಬಹುದು ತಮ್ಮ ಗ್ರಾಮದ ಮಕ್ಕಳಿಗೆ ನಾಲ್ಕೋ ಐದೋ ಇರ್ತಾರೆ ಅವರು ಒಂದೊಂದು ಸ್ಯಾನಿಟೈಸರ್ ಕೊಡಬಹುದು ಮಾಸ್ಕ್ ಕೊಡಬಹುದು ಅಥವಾ ತಮ್ಮ ಗಾಡಿ ಒಳಗೆ ಕರ್ಕೊಂಡು ಹೋಗಿ ಏನು ಆರು ಸಬ್ಜೆಕ್ಟ್ ಇರ್ತಾವೆ ಇಂಥವೆಲ್ಲ ಮಾಡಬಹುದು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕು ದಾನಿಗಳು ಬೇಕಾದಷ್ಟು ಇದ್ದಾರೆ ಮಾಡಬಹುದು ಸರ್ ಮಾಡಬಹುದು ಯಾಕಂದ್ರೆ ಸಂಪರ್ಕ ಮಾಡಿ ಅಂತ ಹೇಳಿದೀವಿ ನೋಡಿಕೊಂಡು ಪಂಚಾಯತಿ ಪಿಡಿಓ ಸಂಪರ್ಕ ಮಾಡಿ ಅಂತ ಹೇಳಿದ್ವಿ ನಾವು ಅದರ ಬಗ್ಗೆ ಎಲ್ಲ ಬಿಓ ಸಂಪರ್ಕ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಲ್ಲ ಜೆಡಿಪಿ ಮೆಂಬರ್ ಎಲ್ಲಿದ್ದಾರೆ ಒಂದು ನೋಡೇ ಇಲ್ಲ ನಾನು ನೀವು ಅಧ್ಯಕ್ಷರು ಮಾಡೋದು ಅಷ್ಟೇ ನೋಡ್ತಾ ಇದ್ದೀನಿ ನಾನು ನಿಮ್ಮ ಸಿಇಒಗಳು ನಿಮ್ಮ ಜೆಡಿಪಿ ಮೆಂಬರು ಅವ್ರು ಬರೀ ಬೇರೆ ಬೇರೆ ಇಲಾಖೆ ಹಣ ಬರೋ ಇಲಾಖೆ ಕಡೆ ಲಕ್ಷ್ಯ ಇರ್ತಿದ್ದಾನೆ ನಮಗೆ ಗೊತ್ತಿಲ್ಲ ಸರ್ ಹಾಂ ಹಾಂ ನಿಮ್ಮ ಕಡೆ ಗಮನ ಇಲ್ಲ ನಮಗೆ ಗೊತ್ತಿಲ್ಲ ನೀವು ಅವ್ರ ಕೂಡ ಕಾಂಟ್ಯಾಕ್ಟ್ನಾಗ ಇದ್ದೀರೋ ಇಲ್ಲ ಇಲ್ಲ ಸಂಪರ್ಕ ಇದೆ ನಮಗೆ ವಿಷಯ ಚರ್ಚೆ ಮಾಡ್ತಾರೆ ಏನು ನಡೀತು ಯಾವ ಪರೀಕ್ಷೆ ಏನೆಲ್ಲ ಕೇಳ್ತಿರ್ತಾರೆ ಹೇಳ್ತೀವಿ ಈ ಕರೋನಾ ಮುಗಿದ್ಮೇಲೆ ಈ ಥರ ವಿಷಯ ಆಯಿತು ಶಿಕ್ಷಣ ಸಚಿವರು ಹೀಗೆ ಹೇಳಿದರು ಆಯುಕ್ತರು ಹೀಗೆ ಹೇಳಿದರು ಈ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವೆಲ್ಲ ಈ ವಿಷಯ ಕೊಡ್ತೀವಿ ನಾವು ಹ್ಞೂ ಸಮಾಜ ಪ್ರತಿನಿಧಿಗಳು ಹಾಂ ಸರ್ ಈಗ ನೀವು ಸಿಬ್ಬಂದಿಗೆ ಏನು ಹೇಳ್ತೀರಿ ಸಿಬ್ಬಂದಿಗೆ ಈಗ ಎಕ್ಸಾಮ್ ಎಲ್ಲ ಸಿಬ್ಬಂದಿ ಈ ಮೂಲಕ ನಾವು ಗಮನ ತೋರೋದು ಏನಪ್ಪಾ ಅಂದರೆ ಮಕ್ಕಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ ಆರೋಗ್ಯ ಜೊತೆ ಪರೀಕ್ಷೆ ಉತ್ತಮವಾದ ರೀತಿ ಬರೀ ನೋಡ್ಕೊಳ್ಳೋದು ನಮ್ಮ ಧರ್ಮ ಆ ದಿಶೆಯಲ್ಲಿ ಎಲ್ಲ ಶಿಕ್ಷಕರು ಏನು ಸೂಪರ್ವೈಸರ್ ಇರ್ಬೋದು ಮುಖ್ಯ ನಿರೀಕ್ಷಕರು ಇರ್ಬೋದು ಪ್ರಶ್ನೆ ಪತ್ರಿಕಾ ಪಾಲಕರು ಇರ್ಬೋದು ಮೊಬೈಲ್ ಪಾಲಕರು ಇರ್ಬೋದು ಇವರೆಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಎಲ್ಲರೂ ಮಾಸ್ಕನ್ನು ಬಳಸ್ರಿ ಈ ಒಂದು ಕೊರೋನಾವನ್ನು ನಾವು ಯಾವುದೇ ರೀತಿ ಅಂಟು ರೋಗ ಇರೋದ್ರಿಂದ ಸಂಪರ್ಕದ ಮೂಲಕ ಬರೋದ್ರಿಂದ ಇದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ನಾವೆಲ್ಲ ಕೆಲಸ ಮಾಡಬೇಕು ಮಕ್ಕಳು ಮುಕ್ತವಾಗಿ ಅವ್ರು ಯಾರಿಗೆ ಆತಂಕ ಪಡದೇನೆ ಭಯ ಪಡದೇನೆ ಪರೀಕ್ಷೆ ಬರಲಿಕ್ಕೆ ಏನೆಲ್ಲ ಸಾಧ್ಯ ಮಾಡಬೇಕು ಅದೆಲ್ಲ ತಾವೆಲ್ಲ ಅನುಪಾಲನೆ ಮಾಡಿ ಉತ್ತಮ ರೀತಿ ಪರೀಕ್ಷೆ ನಡೆಸಬೇಕು ಅಂತ ಸೂಚನೆ ಕೊಡ್ತಾ ಇದ್ದೀನಿ ಸೂಪರ್ವೈಸರ್ಗೆ ಹೇಳ್ರಿ ಯಾಕಂದ್ರೆ ಮಕ್ಕಳ ಹತ್ತಿರ ಹೋಗೋರು ಅವರೇ ಅವ್ರು ಮಾಸ್ಕ್ ಹಾಕೋಬೇಕು ಕಂಪಲ್ಸರಿ ಕಂಪಲ್ಸರಿ ಹಾಕೋಬೇಕು ಪಕ್ಕ ಕಂಪಲ್ಸರಿ ಹಾಕ್ತೀವಿ ಕಂಪಲ್ಸರಿ ಮಾಸ್ಕ್ ಹಾಕದೇನೆ ಅವ್ರು ಬಿಡಂಗೇ ಇಲ್ಲ ಅವರಿಗೆ ಪ್ರತಿ ಎಕ್ಸಾಮ್ಗೆ ಬರುವಾಗೂ ಅವ್ರಿಗೆ ಹೊಸದು ಮಾಸ್ಕ್ ಕೊಡಿ ಏನ್ರಿ ಎಸ್ ಇವ್ರು ಬಾಯಿ ತುಂಬ ಅಡಿಕೆಯಲ್ಲಿ ಹಾಕ್ಕೊಂಡು ಅನಾಹುತ ಮಾಡ್ಕೊಳ್ಳೋದ್ರಾಗ ಅರ್ಥ ಇಲ್ಲ ನಾ ಹೇಳೋದು ಅಂದ್ರೆ ನಂದಲ್ಲ ಇದು ನಿಮ್ಮದು ಅಲ್ಲ ಪಾಲಕರು ಕೇಳುವಂಥದ್ದು ಇದು ಸೊ ಅದಕ್ಕೆ ಅವರಿಗೆ ಮಾಸ್ಕ್ಗಳನ್ನು ಸಪ್ರೇಟ್ ಇಡ್ರಿ ಸೂಪರ್ವೈಸರ್ಗೆ ಸ್ಯಾನಿಟೈಸರ್ ಕೊಡ್ರಿ ಅವ್ರನ್ನ ಭಾಳ ಹತ್ತಿರ ಹೋಗ್ತಾರೆ ಮಕ್ಕಳದು ಹಾಲ್ ಟಿಕೆಟ್ ಸೈನ್ ಮಾಡಲಿಕ್ಕೆ ಆಮೇಲೆ ಅವ್ರ ಮಕ್ಕಳಿಗೆ ಏನಾರು ಹೇಳಲಿಕ್ಕೆ ಮತ್ತೆ ಎಂಜಲ ಅದೆಲ್ಲ ಬಿದ್ದು ಏನಾರ ಯಾವುದು ಹಾಕಿಲ್ಲ ಅವ್ರಿಗೆ ಹೇಳೋದು ಸತ್ಯ ಇದೆ ಕಡ್ಡಾಯವಾಗಿ ನಾವು ತುಂಬಾ ಸಭೆ ಮಾಡ್ತೀವಿ ಮತ್ತೆ ನಾವು ಎಕ್ಸಾಮ್ ಘೋಷಣೆ ಆದ್ಮೇಲೆ ತಾಲೂಕು ಮಟ್ಟದಲ್ಲಿ ಸಭೆ ಆಗುತ್ತೆ ಮುಖ್ಯೋಪಾಧ್ಯಾಯರ ಸಭೆ ಸೂಪರ್ವೈಸರ್ ಸಭೆ ಚೀಫ್ ಫೋರ್ಸ್ ಸಭೆ ಮತ್ತೆ ಮಾಡ್ತೀವಿ ನಾವು ಮಾಡಿ ಎಲ್ಲ ಏನು ಆರೋಗ್ಯ ಇಲಾಖೆ ಕೊಡ್ತಾ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನುವಂಥ ಅದು ಕಟ್ಟೆಚ್ಚರಿಕೆಯನ್ನು ಕೊಡ್ತೀನಿ ಆಮೇಲೆ ಅವ್ರಿಗೆ ವಿಶೇಷವಾಗಿ ತಾವು ಹೇಳ್ದಂಗೆ ಹತ್ರ ಹೋಗೋದು ಸೂಪರ್ವೈಸರ್ಸ್ ಆ ಸೂಪರ್ವೈಸರ್ಸ್ ಮಾತ್ರ ಆ ಸಾಮಾಜಿಕ ಅಂತರ ಮೇಂಟೈನ್ ಮಾಡೋದು ಅವ್ರಿಗೆ ಏನು ಹೋಗೋದು ಅಷ್ಟೇ ಅನವಶ್ಯಕವಾಗಿ ಹೋಗಿ ಅವ್ರ ಹತ್ರ ನಿಲ್ಲೋದು ಉಸಿರು ಬಿಡಿಸುವಂಗೆ ಏನೂ ಇಲ್ಲ ಇಲ್ಲ ಅದನ್ನೆಲ್ಲ ವಾರ್ನಿಂಗ್ ಈ ಸಿಟ್ಟಿಂಗ್ ಸ್ಕ್ವಾಡು ತಿರುಗಾಡೋ ಸ್ಕ್ವಾಡು ಸಂಚಾರಿ ಸ್ಕ್ವಾಡು ಸ್ಪೆಷಲ್ ಸ್ಕ್ವಾಡು ಇವೆಲ್ಲ ಬೂಟ್ ಹಾಕೊಂಡು ಟಾಕ್ ಪೋಕ ತಿರುಗಾಡ್ಕೊಂಡು ಮೊದಲ ಈ ಈಗೆಲ್ಲ ಬಿಟ್ಟಾರಿ ಅವ್ರಿಗೆ ಹೇಳ್ರಿ ಅವ್ರಿಗೆ ಅಷ್ಟೇ ಬರೀ ಕಾಲಿಲ್ಲ ಅಡ್ಡಾಡ್ಬೇಕು ಒಳಗಡೆ ಸೈಲೆಂಟ್ ಅಡ್ಡಾಡ್ತಾರೆ ಹ್ಮ್ ಅಲ್ಲ ಪಾಪ ಅಂದ್ರೆ ಮೊದಲ ಹೆದರವು ಅದೇ ಹೆದರಿಕೆ ಮುಕ್ತ ಇವತ್ತಿಂದ ಇವತ್ತು ಕೆಲಸ ಆಗೋದಾದ್ರೆ ಬೆಸ್ಟ್ ಅದು ಹೆದರಿಕೆ ಮುಕ್ತವಾಗಿ ಪ್ರಶ್ನೆ ಭಯಮುಕ್ತ ವಾತಾವರಣ ನಿರ್ಮಾಣ ಮಾಡಿ ಆಮೇಲೆ ಆರೋಗ್ಯ ಮುಕ್ತ ಆರೋಗ್ಯಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಎಕ್ಸಾಮ್ ಇನ್ನೊಂದು ಸರ್ ಸಮಸ್ಯೆ ಅಂದ್ರೆ ಜೂನ್ದಾಗ ಮಳೆ ಇರ್ತದೆ ಇದ್ರ ಬಗ್ಗೆ ತಾವು ಗಮನ ಏನಾದರೂ ತಗೊಂಡಿದ್ದೀರಾ ಸೀರಿಯಸ್ ವಿಚಾರ ಮಾಡಿದಿರಾ ನೋಡಿ ಈಗ ತಾವು ಹೇಳಿದ್ರೆ ನೆನಪು ಮಾಡಿ ಸರಿಯಾಗಿದೆ ಜೂನ್ ಅಂತಲ್ಲಿ ಮಳೆ ಇರೋದು ಮಳೆಗಾಲ ಇರುತ್ತೆ ಅಂತಲ್ಲಿ ನಾವು ಕೊಠಡಿ ತಗೊಳ್ಳುವಂತಹದ್ದು ಒಳ್ಳೆ ಕೊಠಡಿ ತಗೊಂತೀವಿ ಕಿಡಕಿಯಿಂದ ನೀರು ಬರಲಾದಂತ ಕಿಡಕಿಯ ಸೂಪರ್ವೈಸರ್ ಮಾಡಿಸ್ತೀವಿ ಆಮೇಲೆ ಅಲ್ಲಿ ಕಿಡಕಿ ಬಿಟ್ಟೇನೆ ನಾವು ಏನು ಡೆಸ್ಕ್ ಹಾಕಿಸ್ತೀವಿ ಇದೆಲ್ಲ ಮುನ್ನೆಚ್ಚರಿಕೆ ಮಾಡ್ಕೊಂಡು ಅಂದ್ರೆ ನಿಮ್ಗೆ ಯಾಕಂದ್ರೆ ಈಗ ಏಪ್ರಿಲ್ ದಾಗ ಮುಗಿದು ಹೋಗುದು ಪಾಪ ಜೂನ್ಗೆ ಎಕ್ಸಾಮ್ ನಡೆಸೋದ್ರೆ ನಿಮಗೂ ಹೊಸದೇ ಇದು ಏನೋ ರಿಪೀಟ್ ಆಗೋರು ಯಾರೋ ಮಾಡ್ತಿದ್ರು ಕಡಿಮೆ ಇದು ಹಂಗಲ್ಲ ತಾಲೂಕು ಒಂದೇ ಸೆಂಟ್ರಿ ಹಾ ಇದು ಮಾಸ್ ಇದೆ
ಸೊ ಹಾಗಾಗಿ ನೀವು ಕೂಡ ಈ ಮಳೆಗಾಲ ಇದು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಇದು ಸಿದ್ಧತೆ ಮಾಡ್ಕೊಂತೀವಿ ಎಲ್ಲ ಸರ್ವ ಸಿದ್ಧತೆ ಮಾಡ್ಕೊಂತೀವಿ ಕೊಠಡಿ ಇರಬಹುದು ವಿಂಡೋಸ್ ಇರಬಹುದು ಬೆಳಕಿನ ವ್ಯವಸ್ಥೆ ಇರಬಹುದು ಲೈಟ್ ವ್ಯವಸ್ಥೆ ಇರಬಹುದು ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡ್ಕೊಂತೀವಿ ಸರಿ ಕೊನೆಯದಾಗಿ ನೀವು ಪೇರೆಂಟ್ಸ್ ಗೆ ಮಕ್ಕಳಿಗೆ ನಿಮ್ಮ ಸಿಬ್ಬಂದಿಗೆ ನಿಮ್ಮ ಅವಕಾಶ ಏನು ಬೇಕಾದರೂ ಹೇಳಬಹುದು ನಾನು ಮೊದಲನೇದಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿಗೆ ಹೇಳ್ತೀನಿ ತಾವಷ್ಟು ಬಹಳ ತಾವೇ ಬಹಳಷ್ಟು ಆತಂಕವಾಗಿದ್ದೆ ನನ್ನ ಮಗು ಎಸ್ಎಲ್ಸಿ ಇದ್ದ ಈ ವರ್ಷನ ಕರೋನಾ ಬರಬೇಕಿತ್ತ ಅನ್ನುವಂತದ್ದು ನಿಮ್ಮ ಪಾಲಕರಲ್ಲಿ ಮನೆ ಮಾಡಿದೆ ದಯವಿಟ್ಟು ಅನರ್ಥ ಮಾಡ್ಕೋಬೇಡ್ರಿ ಯಾಕ ನಾವು ಇನ್ನೂ ಭಾರತ ದೇಶದವರು ಬಹಳ ಒಂದು ಪುಣ್ಯ ಮಾಡಿದ ಫಲವಾಗಿ ನಾವು ಆರೋಗ್ಯವಾಗಿದ್ದೀವಿ ನಾವು ಬೇರೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ನಾವು ಆರಾಮಾಗಿದ್ದೀವಿ ವಿಶೇಷ ನಮ್ಮ ಕರ್ನಾಟಕ ಕೂಡ ಒಂದು ಉತ್ತಮ ಸ್ಥಿತಿಯಲ್ಲಿ ಆರೋಗ್ಯ ಸ್ಥಿತಿ ಕಾಪಾಡ್ಕೊಳ್ತಾ ಇದ್ದೀವಿ ಎಲ್ಲ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳ ಸಹಕಾರದಿಂದ ನೀವೆಲ್ಲರೂ ಕೂಡ ಖುಷಿಯಾಗಿರಿ ಈ ಕೊರೋನಾ ಮುಕ್ತ ಆಗ್ತಾ ಇದ್ದೀವಿ ನಾವು ಆರೋಗ್ಯ ಸುಧಾರಣೆ ಆಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಇಟ್ಟುಕೊಂಡು ಅವರ ಆರೋಗ್ಯ ಕಾಪಾಡಿದ್ದೀರಿ ಅದೇ ರೀತಿ ಮಾನಸಿಕ ಸ್ಥಿತಿಯನ್ನು ಕೂಡ ಸ್ಥಿಮಿತವನ್ನು ಕೂಡ ಅವರಿಗೆ ರಕ್ಷಣೆ ಮಾಡಿ ಅವ್ರಿಗೆ ಒತ್ತಡ ಹಾಕಬೇಡ್ರಿ ಅವ್ರು ಎಷ್ಟೇ ಬರಲಪ್ಪ ನೀವು ಪರೀಕ್ಷೆ ಚೆನ್ನಾಗಿ ಬರೀ ಅಷ್ಟೇ ಆದರೆ ದಿನ ಒಂಚೂರು ಓದು ಒಂದು ತಾಸು ಓದು ಆಮೇಲೆ ಚಂದನ್ ಟಿ ವಿ ನೋಡು ಚೆನ್ನಾಗಿ ಕಾರ್ಯಕ್ರಮ ಬರ್ತದೆ ಎಸ್ ಎಲ್ ಸಿ ಎಕ್ಸಾಮ್ಸ್ ಅಂದ್ಬಿಟ್ಟಂಗೆ ಈ ರೀತಿ ಮಾಡಿಕೊಂಡು ಆತಂಕ ಪಡಬೇಡ ಒಂದಿನ ಹೆಚ್ಚು ಕಡೆ ನಾತಿರ್ತದೆ ಈಗ ಬಂದೈತಿಪ್ಪ ಅಂದರೆ ನಮಗೆ ಇಡೀ ಹೊರ ಇಡೀ ಜಗತ್ತಿಗೆ ಬಂದದೆ ಅದಕ್ಕಾಗಿ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳ್ರಿ ಅವರ ಆರೋಗ್ಯದ ಜೊತೆಗೆ ಮಾನಸಿಕವಾಗಿ ಅವರಿಗೆ ಖುಷಿ ಕೊಡ್ತಾ ನೀವು ಮನೆಯಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳು ನಿಮಗೆ ಏನಪ್ಪ ಅಂದರೆ ಪರೀಕ್ಷೆ ಬರ್ತದೆ ಹೋಗುತ್ತದೆ ಮುಖ್ಯವಾಗಿ ಕರೋನಾ ಒಂದು ದೊಡ್ಡ ಪರೀಕ್ಷೆ ಬಂತು ನಮ್ಮ ಜೀವನದಾಗಿದ್ದು ನಿಮ್ಮೆಲ್ಲರ ಜೀವನ ನಮ್ಮ ಜೀವನದ ಫಸ್ಟ್ ಪರೀಕ್ಷೆ ಇದು ಈ ಪರೀಕ್ಷೆ ನಾವು ಅದ್ಭುತವಾಗಿ ಎದುರಿಸ್ತಾ ಇದ್ದೀವಿ ಈ ಒಂದು ಎಸ್ ಎಲ್ ಸಿ ಪರೀಕ್ಷೆ ಮೊದಲ ಪರೀಕ್ಷೆ ಇದರ ಬಗ್ಗೆ ಯಾರೂ ಆತಂಕ ಪಡಬೇಡ್ರಿ ಆರಾಮಾಗಿರಿ ಇನ್ನೇನು ನಾವು ಜೂನ್ ಎರಡನೇ ವಾರ ಮೂರನೇ ವಾರ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇದು ಕರೋನಾ ಸಂಪೂರ್ಣವಾಗಿ ಸ್ವಲ್ಪ ದೂರ ಆದಮೇಲೆ ಪ್ಲ್ಯಾನ್ ಮಾಡ್ಕೊತೀವಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಆರೋಗ್ಯ ಸೌಲಭ್ಯಗಳನ್ನು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಯಾರೂ ಆತಂಕ ಪಡದೇ ಖುಷಿ ಖುಷಿಯಾಗಿರಿ ಮನೆಯಲ್ಲಿ ಆರಾಮಾಗಿ ಟಿ ವಿ ನೋಡ್ರಿ ಆಟ ಆಡ್ರಿ ಒಂದು ತಾಸು ಪಾಠನೂ ಕಲೀರಿ ಬರೀರಿ ಯಾವ ಡಿಫಿಕಲ್ಟಿ ಇರಿಸ್ತದೆ ವಿಶೇಷವಾಗಿ ಗಣಿತ ವಿಜ್ಞಾನ ಇಂಗ್ಲೀಷು ಇಂಥ ವಿಷಯ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ ಆತಂಕ ಇದ್ದರೆ ನಿಮ್ಮ ಮಕ್ಕಳು ನಿಮ್ಮ ಶಿಕ್ಷಕರಿಗೆ ನಂಬರ್ ಕೊಟ್ಟಿದ್ದೀವಿ ಅವ್ರ ಜೊತೆ ಚರ್ಚೆ ಮಾಡಿರಿ ಆಮೇಲೆ ಫೋನ್ ನಂಬರ್ ಪೇಪರ್ಗೆ ಹಾಕಿದ್ದೀವಿ ಒಂದು ವಿಶೇಷ ಸಂಬಂಧಪಟ್ಟಂಗೆ ಆ ಫೋನ್ಗಳಿಗೆ ಕರೆ ಮಾಡಿರಿ ಕರೆ ಮಾಡಿ ನಿಮ್ಮ ಆತಂಕವನ್ನು ತಿಳಿಸ್ಕೊಂಡು ನೀವು ಚೆನ್ನಾಗಿ ಓದ್ರಿ ಯಾವುದೇ ರೀತಿ ಒಂದ್ಸಲ ಓದಿ ಮನನಾಗಿದ್ದು ಮರಲಿಕ್ಕೆ ಸಾಧ್ಯ ಇಲ್ಲ ಇದು ನಿಮ್ಮ ನೆನಪಾಗಿರಲಿ ಭಾಳಷ್ಟು ಗ್ಯಾಪ್ ಅಂದ್ರೆ ಮರಿತೈತೆ ಅನ್ನುವಂಥ ತಪ್ಪಲ್ಪನೆ ಇದು ಒಂದ್ಸಲ ಸಾಮರ್ಥ್ಯ ಪರಿಪೂರ್ಣ ಆಯ್ತು ಅಂದರೆ ಅದು ಮರಲಿಕ್ಕೆ ಸಾಧ್ಯ ಇಲ್ಲ ಆ ದಿಸೆಯಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೇ ನೀವು ಸಿದ್ಧರಾಗಬೇಕು ಅನ್ನುವಂಥ ಮಾತು ನಿಮಗೆ ಇನ್ನು ನಮ್ಮೆಲ್ಲ ಶಿಕ್ಷಕರು ಏನಿದ್ದೀರಿ ನಮ್ಮ ಶಾಲಾ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ನಿಮ್ಮ ಎಸ್ ಎಲ್ ಸಿ ಮಕ್ಕಳಿಗೆ ಸಂಪರ್ಕದಲ್ಲಿರಿ ನಿಮಗೇನು ನಾವು ಟಿಪ್ಸ್ ಕೊಟ್ಟಿದ್ದೀವಿ ಪತ್ರ ಕೊಟ್ಟಿದ್ದೀವಿ ಏನು ಇದೇ ನಾವು ಏಪ್ರಿಲ್ 14ಕ್ಕೊಂದು ಪತ್ರ ಕೊಟ್ಟಿನಿ ಆಮೇಲೆ ಮೊನ್ನೆ ಮೇ 4ಕ್ಕೊಂದು ಪತ್ರ ಕೊಟ್ಟಿನಿ ಆ ಪತ್ರದಲ್ಲಿ ಕೊಟ್ಟಂಥ ಸೂಚನೆಗಳನ್ನು ತಿಳ್ಕೊಂಡು ಪಕ್ಕ ಮಕ್ಕಳಿಗೆ ಅಂತರ್ಜಾಲದ ಕಲಿಕೆ ಅಂತ ಹೇಳ್ತೀವಿ ವಾಟ್ಸಪ್ ಗ್ರೂಪ್ ಮೂಲಕ ಕಲಿಕೆ ಅಂತ ಹೇಳ್ತೀವಿ ಫೋನ್ ಮೂಲಕ ಕಲಿಕೆ ಅಂತ ಹೇಳ್ತೀವಿ ಪಾಲಕರೊಂದಿಗೆ ಸಂವಾದ ಮಾಡೋ ಮೂಲಕ ಕಲಿಕೆ ಅಂತ ಹೇಳ್ತೀವಿ ಇವೆಲ್ಲವನ್ನು ಕೂಡ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಏನು ನಿಮ್ಮ ಸ್ವಂತ ಮಗುವಿಗಿಂತ ಹೆಚ್ಚು 10 ದುಪ್ಪಟ್ಟು ಮಕ್ಕಳಿಗೆ ನಿಮ್ಮ ವಿದ್ಯಾರ್ಥಿ ಕಾಳಜಿ ಮಾಡಬೇಕು ಅನ್ನುವಂಥದ್ದು ನಿಮ್ಗೆ ಗಮನಕ್ಕಿರ್ತದೆ ಯಾಕಂದರೆ ಪ್ರತಿಯೊಬ್ಬನೂ ಕೂಡ ಈ ಸಾಮಾಜಿಕ ಒಂದು ಜಾಲದಲ್ಲಿ ಈ ಒಂದು ವ್ಯಾಪಾರಿ ಮನೋಭಾವದಲ್ಲಿ ನನಗಿಂತ ಮುಂದೆ ಒಂದು ನಾನು ಹೊಟ್ಟೆ ಕಿಚ್ಚು ಪಡೋರು ಭಾಳ ಮಂದಿ ಇದ್ದಾರೆ ಆದರೆ ಈ ವಿದ್ಯಾರ್ಥಿ ದೆಸೆಯಲ್ಲಿ ಶಿಕ್ಷಣ ವಿಚಾರದಲ್ಲಿ ಬಂತು ಅಂದ್ರೆ ಒಬ್ಬ ಗುರು ಆದವ ಶಿಕ್ಷಕ ಆದವ ನನಗಿಂತ ಎತ್ತರಕ್ಕೆ ಹೋಗಕ್ಕೆ ಶಿಷ್ಯ ಅನ್ನುವಂಥ ಮನೋಭಾವಗಳವರು ನೀವಾಗಿರ್ತೀರಿ ಆ ಮನೋಭಾವವನ್ನು ಭಾರತ ಸಂಸ್ಕೃತಿಯಲ್ಲಿ ಪರಂಪರಾಗತವಾಗಿ ಬಂದಿದೆ ಅದು ನಿಮ್ಮಲ್ಲಿ ಕೂಡ ರಕ್ತಗತವಾಗಿದೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಅದೇ ರೀತಿ ಬಿ ಊರು ಆಯಿತು ಆಮೇಲೆ ಎಲ್ಲ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿನಂತಿ ಮಾಡ್ಕೊತೀನಿ ನಾವು ಎಲ್ಲೆಲ್ಲಿ ಸೆಂಟರ್ ಅದಾವ ಅಲ್ಲಿ ಹೋಗ್ರಿ ಅಲ್ಲಿ ಏನು ಆತಂಕದ ಏನು ಸ್ವಲ್ಪ ಪೂರಕವಾಗಿ ಏನು ಸಹಾಯ ಮಾಡಲು ಸಾಧ್ಯ ಆಗುತ್ತಾ ತಾವು ಕೂಡ ಕೈ ಜೋಡಿಸಿದರೆ ಎಲ್ಲರೂ ಕೂಡಿ ಒಟ್ಟಾಗಿ ಇದೊಂದು ವಿಶೇಷ ಪರೀಕ್ಷೆ ಇದೆ ಈ ವಿಶೇಷ ಪರೀಕ್ಷೆಯನ್ನು ಅದ್ಭುತವಾಗಿ ನಾವು ನೀವು ಮಾಡಿ ಮಕ್ಕಳ ಮನಸ್ಸನ್ನು ಗೆದ್ದುಕೊಂಡು ಉತ್ತಮ ಪರೀಕ್ಷೆಯ ಪರಿಣಾಮವನ್ನು ನಮ್ಮ ಜಿಲ್ಲೆಗೆ ತರೋಣ ಅದಕ್ಕೆಲ್ಲ ನೀವು ಸಹಕಾರ ಮಾಡಬೇಕಂತ ನಾನು ಒಬ್ಬ ಡಿ ಡಿ ಪಿ ಆಗಿ ತಮ್ಮೆಲ್ಲರೂ ಮನವಿ ಮಾಡ್ಕೋತಾ ಇದ್ದೇನೆ ಓಕೆ ಇದುವರೆಗೆ ಡಿ ಡಿ ಪಿ ಅವ್ರ ಮಾತುಗಳನ್ನು ಕೇಳಿದಿರಿ ಎನ್ ಎಚ್ ನಾಗೂರ್ ಅವರು ಅತ್ಯಂತ ಅದ್ಭುತವಾದಂಥ ಎಲ್ಲ ತಿಳುವಳಿಕೆಯನ್ನು ಹೇಳಿದ್ದಾರೆ ಯಾವ್ಯಾವ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ ನೀವೆಲ್ಲ ಮಾಡಬೇಕಾಗಿದ್ದು ಏನು ಕೆಲಸ ಅಂದರೆ ಮಾನವೀಯತೆ ಇರಬೇಕು ಮನುಷ್ಯನಿಗೆ ಯಾಕಂದರೆ ಮಕ್ಕಳ ಬದುಕನ್ನು ಕಟ್ಟುವಂಥ ಪರೀಕ್ಷೆ ಇದು ಕರೋನಾ ಬಂದಿರೋದ್ರಿಂದ ಮಕ್ಕಳಲ್ಲಿ ಭಯ ಆತಂಕ ಸಹಜ ಹೆಚ್ಚಾಗಿದೆ ಮತ್ತು ಕಾಲಕಾಲಕ್ಕೆ ಏನಾಗಬೇಕು ಅದು ಆಗಿಬಿಟ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಈಗ ಅದು ಏಪ್ರಿಲ್ಗೆ ಆಗುವಂಥ ಪರೀಕ್ಷೆಗಳು ಈ ಜೂನ್ಗೆ ಬಂತು ಅಂದರೆ ಮಕ್ಕಳು ಓದಿದ್ದನ್ನು ಸ್ವಲ್ಪ ಆತಂಕ ಸೃಷ್ಟಿ ಆಗೇ ಆಗುತ್ತೆ ಸಾಮಾನ್ಯವಾಗಿ
ಮತ್ತೆ 2 ತಿಂಗಳ ಲಾಕ್ ಡೌನ್ ಆದಮೇಲೆ 40 ದಿನಗಳ ಲಾಕ್ ಡೌನ್ ದಿಂದ ಮನೆಯಲ್ಲಿ ಏನು ಬೇಕು ಆ ಪೂರಕ ವಾತಾವರಣ ಇರಲಿಲ್ಲ ಸಿಗ್ತಾ ಇಲ್ಲ ಸೊ ಅಂತ ಒಂದು ಸಂದರ್ಭಗಳಲ್ಲಿ ಮಕ್ಕಳಿಗೆ ಇವತ್ತು ಜೂನ್ ಎಕ್ಸಾಮ್ ಆತಂಕವನ್ನ ಸಹಜವಾಗಿ ತಂದಿದೆ ಸೊ ಪಾಲಕರು ಕೂಡ ಈ ಬಗ್ಗೆ ಹೆಚ್ಚು ವಿಚಾರವನ್ನ ಮಾಡಿ ಇವತ್ತಿನಿಂದ एस एल सी एक्साम नड़ी अदूर ऐन हेतर अरे एस एल सी एक्साम नड़ी वन टू नईंत पासादे एलू मातरे अवंत कल्पने दयमी आ कल्पन दूर इरी इू पब्लिक एक्साम दूर मे साने अथवा क्यानसल के साधने जून एक्साम नड़ीत अदर आधार मेले निम्ब रिसल्ट बरते सो निम आसक्ति निम्ब इंट्रेस्ट ऐन ನಾನು ಏನೇನು ಎಂತಿಂತ ರಿಸಲ್ಟ್ ತಗೊಳ್ಳಬೇಕು ಅನ್ನೋದಿದೆ ಅದರ ಆಧಾರದ ಮೇಲೆ ಇವತ್ತಿಂದ ನಿಮ್ಮ ಅಭ್ಯಾಸವನ್ನ ಸ್ಟಾರ್ಟ್ ಮಾಡಿ ಇಷ್ಟು ದಿವಸ ಬಿಟ್ಟಿದ್ರೂ ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಜೂನ್ 3 ತನಕ ಬೇಕಾದಷ್ಟು ನೀವು ಮಾಡಲಿಕ್ಕೆ ಸಾಧ್ಯತೆ ಇದೆ ಸೋ ಹಾಗಾಗಿ ಪಾಲಕರು ಅದಕ್ಕೆ ಸಹಕಾರ ಕೊಡಿ ಟೀಚರ್ಸ್ ಅಂತರೂ ಕೊಡ್ತಾರೆ ಅವರು ಹೇಳಿದ್ದಾರೆ ಏನೇನು ವ್ಯವಸ್ಥೆ ಮಾಡಬೇಕು ಅನ್ನೋದು ಜೊತೆಗೆ ದಯಮಾಡಿ ಪಾಲಕರು ನಿಮ್ಮ ಟಿವಿಗಳನ್ನು ಬಂದ್ ಮಾಡಿ ಅದರ ಜೊತೆಗೆ ಏನು ಅಂದ್ರೆ ಮಧ್ಯಾಹ್ನ ಏನು ಚಂದನ್ ಟಿವಿಯಲ್ಲಿ ಎಸ್ಎಲ್ಸಿ ಮಕ್ಕಳಿಗೆ ಒಂದು 3 ರಿಂದ 4 ವರೆಗೆ ಏನೋ ಒಂದು ಪ್ರೋಗ್ರಾಮ್ ಇದೆ ಅದನ್ನ ಮಾತ್ರ ತೋರಿಸಿ ನೀವು ಅವರ ಜೊತೆಗೆ ಕೂತ್ಕೊಳ್ಳಿ ಪಾಲಕರು ಮಕ್ಕಳಿಗೆ ನಾನು ಕಲಿಸಿನಿ ಅನ್ನೋದಕ್ಕಿಂತ ಏನು ಕಲಿಸಿದಿರಿ ಅನ್ನೋದು ಬಹಳ ಮುಖ್ಯ ನಿಮ್ಮ ಶಿಕ್ಷಣ ಇಲಾಖೆಗೆ ಜವಾಬ್ದಾರಿ ಶಿಕ್ಷಕರ ಜವಾಬ್ದಾರಿ ಇದಷ್ಟೇ ಅಲ್ಲ ಪಾಲಕರ ಜವಾಬ್ದಾರಿ ಇದೆ ಸೋ ಆ ಜವಾಬ್ದಾರಿ ನೀವು ಕೂಡ ಅರಿತುಕೊಂಡು ಮಕ್ಕಳ ಜೊತೆಗೆ ನೀವು ಕಮ್ಯುನಿಕೇಷನ್ ಗ್ಯಾಪ್ ಆಗಿದ್ರೆ ಮಾಡ್ಕೊಂಡು ಅವರಿಗೆ ಏನು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಆಗಿದ್ರೆ ಅದನ್ನ ಹೆಚ್ಚಳ ಮಾಡುವಂತದ್ದು ಧೈರ್ಯ ತುಂಬುವಂತದ್ದು ಭಯವನ್ನ ಹೋಗಲಾಡಿಸುವಂತದ್ದು ಆತಂಕವನ್ನ ದೂರ ಮಾಡುವಂತದ್ದು ಮತ್ತೆ ಸಾಮಾಜಿಕ ಅಂತರ ಮಾಸ್ಕ್ ಸ್ಯಾನಿಟೈಜರ್ ಇವೆಲ್ಲ ವ್ಯವಸ್ಥೆ ನೀವು ಈಗಿನಿಂದಲೇ ಸಿದ್ಧತೆ ಮಾಡ್ಕೊಂಡು ಮಕ್ಕಳಿಗೆ ತಯಾರಿ ಮಾಡಿ ಅದರ ಜೊತೆಗೆ ಏನಾದರೂ ಆತಂಕ ಇದ್ದರೆ ನಿಮ್ಮ ಸಂಬಂಧಪಟ್ಟ ಡಿಡಿಪಿ ಗಳಿರ್ತಾರೆ ಬಿಓ ಗಳಿರ್ತಾರೆ ನಿಮ್ಮ ಸ್ಕೂಲಿನ ಹೆಡ್ ಮಾಸ್ಟರ್ ಗಳಿರ್ತಾರೆ ಅವರನ್ನು ನೀವು ಭೇಟಿ ಆಗಬಹುದು ಅದರ ಜೊತೆಗೆ ಮಾಸ್ಕ್ ಕಾರ್ಡ್ ಬರುತ್ತೆ ಇದು ನಿಮ್ಮ ಹಾಲ್ ಟಿಕೆಟ್ ಬೇರೆ ಬರ್ತಿದೆ ಅದರ ಟೈಮ್ ಟೇಬಲ್ ಏನು ಹೊಸದಾಗಿ ಬರ್ತಲ್ಲ ಅದರ ಆಧಾರದ ಮೇಲೆ ನಿಮಗೆ ಟೈಮ್ ಟೇಬಲ್ ಬರ್ತಿದೆ ಅವಾಗಲೇ ನಿಮಗೆ ಇದಕ್ಕೆ ಏನು ಏನೇನು ಕೊಡಬೇಕು ಅದನ್ನ ಹಾಲ್ ಟಿಕೆಟ್ ಅದು ಕೊಡ್ತಾರೆ ಸೋ ಒಳ್ಳೆ ವ್ಯವಸ್ಥೆಯನ್ನ ಶಿಕ್ಷಣ ಇಲಾಖೆ ಮಾಡ್ಕೊಂಡಿದೆ ಒಳ್ಳೆ ಶಿಕ್ಷಣವನ್ನ ಶಿಕ್ಷಕರು ಕೊಟ್ಟಿದ್ದಾರೆ ಮಕ್ಕಳು ಕಲ್ತಿದ್ದಾರೆ ಬಾಲಕರು ಕೈ ಜೋಡಿಸಿ ಈಗ ಮತ್ತೆ ರಿಪೀಟ್ ಆಗುವ ರೀತಿಯಲ್ಲಿ ಅಂದ್ರೆ ಕರೋನಾದ ಈ ವ್ಯವಸ್ಥೆಯಲ್ಲಿ ನೀವು ಸ್ವಲ್ಪ ಭಯಮುಕ್ತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಪಾಲಕರು ಬಹಳಷ್ಟು ಶ್ರಮವಹಿಸಬೇಕು ಅದರ ಜೊತೆಗೆ ಜೆಡಿಪಿ ಮೆಂಬರ್ಸ್ ತಾಲೂಕಾ ಮೆಂಬರ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಸ್ ನಿಮ್ಮದು ಜವಾಬ್ದಾರಿ ಇದೆ ನಿಮ್ಮ ಊರು ನಿಮ್ಮ ವಿದ್ಯಾರ್ಥಿ ನಿಮ್ಮ ಪಾಲಕ ನಿಮ್ಮ ಕುಟುಂಬ ಇವರಿಗೆ ಸ್ವಲ್ಪ ಗಮನ ಹರಿಸಿ ಆ ಮಕ್ಕಳಿಗೆ ಏನು ಆತಂಕ ಇದೆ ನೀವೇನು ಹೇಳೋದು ಬೇಡ ಅಟ್ ಲೀಸ್ಟ್ ಅವರಿಗೆ ಏನು ಬೇಕು ನಾವಿದ್ದೇವೆ ನಿಮ್ಮ ಗ್ರಾಮ ಪಂಚಾಯತಿ ಇದೆ ನಿಮ್ಮ ಜೊತೆಗೆ ಹಾಗೆ ಒಂದು ಏನಾದರೂ ಸಹಾಯ ಮಾಡೋಕಾಗಿದ್ರೆ ದಯಮಾಡಿ ಮಾಡಿ ಇದು ದೇಶದ ಭವಿಷ್ಯ ಕಟ್ಟುವಂತ ಪರೀಕ್ಷೆ ಮಕ್ಕಳ ಭವಿಷ್ಯವನ್ನು ಬದಲಾವಣೆ ಮಾಡುವಂತ ಪರೀಕ್ಷೆ ಹಾಗಾಗಿ ಅದರಲ್ಲೂ ಕರೋನಾ ಬಂದಿದ್ದರಿಂದ ಬಹಳಷ್ಟು ಕಷ್ಟಕರವಾದಂಥ ವಾತಾವರಣ ಇದೆ ಬಹಳ ಆತಂಕದ ವಾತಾವರಣ ಇದೆ ಇವನ್ನೆಲ್ಲ ದೂರ ಮಾಡುವಂತ ಕೆಲಸ ಜನಪ್ರತಿನಿಧಿಗಳು ಶಾಸಕರು ಸಚಿವರು ಜಿಲ್ಲಾಡಳಿತ ಡಿಡಿಪಿ ಮತ್ತೆ ಸಂಬಂಧಪಟ್ಟ ಎಲ್ಲರೂ ಮಾಡಬೇಕು ಸೋ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಜೂನ್ಕ್ಕೆ ಎಕ್ಸಾಮ್ ಬರ್ತದೆ ಆ ಎಕ್ಸಾಮ್ ಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಎಲ್ಲ ಸಿದ್ಧತೆಗಳ ಬಗ್ಗೆ ಪಾಪ ಎನ್ಎಚ್ ನಾಗೂರ್ ಅವರು ಬಹಳಷ್ಟು ಆಸಕ್ತಿಯನ್ನು ಇಟ್ಕೊಂಡು ಟಿವಿಗೆ ಬಂದು ನಿಮ್ಮ ಬಗ್ಗೆ ನಿಮ್ಮ ಏನು ಆತಂಕಗಳಿದೆ ಏನು ಭಯ ಇದೆ ಅವನ್ನೆಲ್ಲ ಹೇಳಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಜೊತೆಗೆ ನಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಸಿದ್ದು ಪಾಟೀಲ್ರಿಗೆ ಬಹಳ ಅಭಿನಂದನೆಯನ್ನು ಸಲ್ಲಿಸ್ತೇವೆ ನಿಮ್ಮ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಡುವಂಥದ್ದು ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾಗನೂರವ್ರಿಗೂ ಸಿಟಿ ಪರವಾಗಿ ಚಕ್ರವರ್ತಿ ಕನ್ನಡ ದಿನಪತ್ರಿಕೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು